ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಜನಾರ್ದನ ಜಗನ್ನಾಥ ಶಂಖಚಕ್ರಧರ ಸರ್ವೇಶ ಜನಾರ್ದನ ಜಗನ್ನಾಥ ಶಂಖಚಕ್ರ ಕ್ರಧರ ಸರ್ವೇಶ ಶ್ರಿತಜನಪಾಲ ಶ್ರೀನಿವಾಸ ಕಲಿಯುಗವರದ ಶ್ರೀ ವೆಂಕಟೇಶ ಶ್ರಿತಜನಪಾಲ ಶ್ರೀನಿವಾಸ ಕಲಿಯುಗವರದ ಶ್ರೀ ವೆಂಕಟೇಶ ಶ್ರೀಧರ ಕೇಶವ ಶ್ರೀಕರ ಶುಭಕರ ಋಷಿಕೇಶ ಜನಾರ್ದನ ಜಗನ್ನಾಥ ಶಂಖಚಕ್ರಧರ ಸರ್ವೇಶ ಅಗಣಿತ ಗುಣಗಣ ಅನಂತ ರೂಪ ಆನಂದಾಮೃತ ಅಮಿತ ಪ್ರತಾಪ ಅಗಣಿತ ಗುಣಗಣ ಅನಂತ ರೂಪ ಆನಂದಾಮೃತ ಅಮಿತ ಪ್ರತಾಪ ಶ್ರೀಧರ ಕೇಶವ ಶ್ರೀಕರ ಶುಭಕರ ಋಷಿಕೇಶ ಜನಾರ್ದನ ಜಗನ್ನಾಥ ಜನಾರ್ದನ ಜಗನ್ನಾಥ
ಶಂಖಚಕ್ರಧರ ಸರ್ವೇಶ ಜನಾರ್ದನ. ಶ್ರೀಕೃಷ್ಣಚಂದ್ರ ಭಗವಾನ್ ಕೀ, ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ನಂದನ ಯದುನಂದನ ಗೋವರ್ಧನ ಗಿರಿಧಾರಿ, ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ದೀನವತ್ಸಲ ಮುಕುಂದ ಮೋಹನ ಹರೇ, ದೀನವತ್ಸಲ ಮುಕುಂದ ಮೋಹನ ಹರೇ, ಬಾಲ ಗೋಪಾಲ ಹರೇ ಗೋವರ್ಧನ ಧಾರಿ, ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ನಂದನ ಯದುನಂದನ ಗೋವರ್ಧನ ಗಿರಿಧಾರಿ, ನಂದನ ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ಭಕ್ತವತ್ಸಲ ಪರಮ ಪಾವನ ಹರೇ, ನಂದ ಗೋಪಾಲ ಹರೇ ಪೀತಾಂಬರಧಾರಿ, ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ನಂದನ ಯದುನಂದನ ಗೋವರ್ಧನ ಗಿರಿಧಾರಿ, ನಂದನ ಮಾಧವ ಮಧುಸೂದನ ಗಿರಿಧಾರಿ ಗಿರಿಧಾರಿ, ಗಿರಿಧಾರಿ ಗಿರಿಧಾರಿ. ಶ್ರೀಕೃಷ್ಣಚಂದ್ರ ಭಗವಾನ್ ಕೀ, ಕಲ್ಯಾಣ ಸುಂದರ ರಾಮ, ಕಾರುಣ್ಯ ಜಾನಕಿ ರಾಮ, ಪೀತಾಂಬರಧರ ರಾಮ, ಭಯಭೀತಿ ವಿಭಂಜನ ರಾಮ, ಕಲ್ಯಾಣ ಸುಂದರ ರಾಮ, ಕಾರುಣ್ಯ ಜಾನಕಿ ರಾಮ, ದಶಾವತಾರ ರಾಮ, ದಶಾವತಾರ
ದಶಮುಖ ಮರ್ದನ ರಾಮ ದಶಾವತಾರ ರಾಮ ದಶಮುಖ ಮರ್ದನ ರಾಮ ಭಕ್ತ ಸುಧಾಮ ರಾಮ ಭಕ್ತ ಪ್ರಿಯಂಕರ ರಾಮ ಸುಧಾಮ ರಾಮ ಭಕ್ತ ಪ್ರಿಯಂಕರ ರಾಮ ಕಾರುಣ್ಯ ಜಾನಕಿ ರಾಮ ಕಲ್ಯಾಣ ಸುಂದರ ರಾಮ ಕಾರುಣ್ಯ ಜಾನಕಿ ರಾಮ ಕಾರುಣ್ಯ ಜಾನಕಿ ರಾಮ ಭಕ್ತಿಯ ನಿಜವಾದ ಅರ್ಥ ಸ್ವಸ್ವರೂಪಾನುಸಂಧಾನಂ ಭಕ್ತಿಃ ಭಕ್ತಿ ಎನ್ನುವ ಶಬ್ದದ ನಿಜವಾದ ಅರ್ಥ ಸ್ವಸ್ವರೂಪೇ ಅವಸ್ಥಾನಂ ನನ್ನಲ್ಲೇ ನಾನಿರೋದು. ಉದಾಹರಣೆಗೆ ರಾತ್ರಿ ನಿದ್ದೆ, ರಾತ್ರಿ ನಿದ್ದೆಯಲ್ಲಿ ಪೂಜೆ ಮಾಡ್ತೀರೇನು, ದೇವಸ್ಥಾನಕ್ಕೆ ಹೋಗ್ತೀರೇನು, ಭಜನೆ ಮಾಡ್ತೀರೇನು, ಜಪ ಆಗುತ್ತಾ ಸ್ವಾಮೀಜಿ? ಏನು ಹೇಳಿದ್ ನೀವು? ನಿದ್ರಾ. ನಿದ್ದೆಯಲ್ಲಿ ನೀವೆಲ್ಲಿರು ಸರ್? ನಾವು ತಿಳ್ಕೊಂಡದ್ದೇನು, ನಾವು ಮನೆಯಲ್ಲಿ ನಿದ್ದೆ ಮಾಡೋದು, ನಾವು ಕಾಟಲ್ಲಿ ನಿದ್ದೆ ಮಾಡೋದು, ನಾವು ಹಾಸಿಗೆಯಲ್ಲಿ ಮಲಗೋದು. ನಾವಿರೋದಲ್ಲಿ ದೇಹಕ್ಕಿಂತ ಒಳಗೆ, ಇಂದ್ರಿಯಗಳಿಗಿಂತ ಒಳಗೆ, ಮನಸ್ಸಿಂದ ಒಳಗೆ, ಬುದ್ಧಿಯಿಂದ ಒಳಗೆ, ಅಹಂಕಾರದ ತಳಕ್ಕೆ. ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಏತಮನ್ನಮಯಮಾತ್ಮನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯ ಬುದ್ಧಿ ಆತ್ಮನಮುಪಸಂಕ್ರಾಮತಿ. ಕೊನೆಯದ್ದು ಅಹಂಕಾರ. ಏತಮಾನಂದಮಯಮಾತ್ಮನಮುಪಸಂಕ್ರಾಮತಿ ಅನ್ನಮಯ ಪ್ರಾಣಮಯ ಮನೋಮಯ ಬುದ್ಧಿಮಯ ಆನಂದಮಯ, ಇದು ಐದು ಬೆಳಿಗ್ಗೆ ಎದ್ದು ನಾವು ಹೊರಗೆ ಬರುವ ರೀತಿ. ನಿದ್ದೆಯಲ್ಲಿ ಎಲ್ಲಿದ್ದದ್ದು?
ಸ್ವಸ್ವರೂಪೇ ಅವಸ್ಥಾನಂ. ನಮಗೆ ಗೊತ್ತಿಲ್ಲದ ಹಾಗೆ ನಿದ್ರಾ ಅನ್ನುವ ಒಂದು ಅವಸ್ಥೆಯಲ್ಲಿ ನಾವು ಭಗವಂತನ ಜೊತೆಯಲ್ಲಿ, ನಾವು ನಿತ್ಯ ಮಾಡುವ ತನಕ ಭಗವಂತನಿಗೆ ತೊಂದರೆ ಇಲ್ಲ, ದೇವರಿಗೆ ಯಾವ ಗಲಾಟೆ ಇಲ್ಲ. ಆವಾಹಯಾಮಿ ಬಾ, ಸ್ಥಾಪಯಾಮಿ ಕೂತ್ಕೋ, ಪೂಜೆಯಾಮಿ ಪೂಜೆ ತಕೋ, ಪೂಜೆ ಮುಗಿಯಿತು ಉದ್ವಾಸಯಾಮಿ ಹೋಕ್. ಯಾರು? ನಾವೇ. ಆವಾಹನೆ ಮಾಡುವುದು ನಾವೇ, ಅಭಿಷೇಕ ಅಲಂಕಾರ ಮಾಡುವುದು ನಾವೇ, ಪರಮಾತ್ಮನ ಸ್ತುತಿಯನ್ನು ಮಾಡುವುದು ನಾವೇ. ಇವಾಗ ಹೇಳಿ, ಇದು 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 ಬೆಳಿಗ್ಗೆ ನೀವು ಎದ್ದು ಅಹಂಕಾರ ಬುದ್ಧಿ ಮನಸ್ಸು ಇಂದ್ರಿಯಗಳು ದೇಹ ಈ ಪಂಚಕೋಶಗಳ ಇದಕ್ಕೆ ಎದ್ದ ಮೇಲೆ ಪೂಜೆ ಭಜನೆ ಜಪ ಪ್ರಾರ್ಥನೆ. ನೀವು ಮುಸ್ಲಿಮು, ನೀವು ಕ್ರಿಶ್ಚಿಯನು, ನೀವು ಹಿಂದುವೋ, ನೀವು ಯಾರೇ ಇರಲಿ, ತಳಮಳಗೊಳ್ಳೋದು ಯಾವುದು? ಮನಸ್ಸು. ಮನಸ್ಸು ಸ್ವಾಮಿತ್ವ. ಗಲಾಟೆ ಮಾಡೋದು ಯಾರು? ಮನ ಏವ ಮನುಷ್ಯಾಣಾಂ ಬಂಧಸ್ಯ ಕಾರಣಂ. ಅಳುತ್ತಾ ಇರೋದು ಯಾವುದು? ಅಳುತ್ತಾ ಇರುವ ಮನಸ್ಸನ್ನು ಅದರ ದುಃಖದಿಂದ ದೂರ ಮಾಡುವ ಕೆಲಸ ಭಕ್ತಿ. ಆ ಭಕ್ತಿ ಅನ್ನುವಂಥ ಒಂದಕ್ಕೆ ಇನ್ನೊಂದು ಹೆಸರು ಯೋಗ. ದುಃಖ ಸಂಯೋಗ ವಿಯೋಗಂ ಯೋಗ. ದುಃಖದ ಸಂಯೋಗದಲ್ಲಿರುವ ಮನಸ್ಸಲ್ಲಿ ಆ ದುಃಖವನ್ನು ತೆಗೆಯುವ ಪ್ರಯತ್ನ ಭಕ್ತಿ. ಅಲ್ಲ, ನಾವೆಲ್ಲ ತಿಳ್ಕೊಂಡದ್ದೇನೆಂದರೆ, ನಾವು ಪೂಜೆ ಮಾಡೋದರಿಂದ, ನಾವೊಂದು ದೇವಸ್ಥಾನ ಕಟ್ಟುವುದರಿಂದ, ನಾವು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡುವುದರಿಂದ ದೇವರಿಗೆ ಒಳ್ಳೆಯದಾಗ್ತದೆ ಅಂತ. ಕಚ್ಚಡ ಜಾತಿಗಳು ಸ್ವಾಮಿ ನಾವು. ನಾವೆಲ್ಲ ಪೂಜೆ ನಿಲ್ಲಿಸಿದರೆ ಅವನ ಭಾಗ್ಯ ಸಂತೋಷವಾಗಿರ್ತಾನೆ ಸ್ವಾಮಿ. ಓಯ್, ತಳಮಳಗೊಳ್ಳುವುದು ಯಾರದು? ನನ್ನ ಮನಸ್ಸು. ಕೊಳಕ್ಕಾಗುವುದು ಯಾರ ಮನಸ್ಸು? ನನ್ನ ಮನಸ್ಸು. ಶುಚಿ, ಅದು ಸ್ವಚ್ಛ ಮಾಡಬೇಕು, ಶುಚಿತ್ವಗೊಳಿಸಬೇಕು, ಚಿತ್ತ ಶುದ್ಧಿಯಾಗಬೇಕು, ಮನಸ್ಸು ಪ್ರಶಾಂತವಾಗ. ಯಾರದು? ನಂದು. ಚಿತ್ತಸ್ಯ ಶುದ್ಧಯೇ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಶಾಂತಿ ಪ್ರಾಪ್ತ್ಯರ್ಥಂ ಪೂಜಾಂ ಕರಿಷ್ಯೆ. ಓಯ್, ಪೂಜೆ ಮಾಡುವಾಗ ನೀವು ಸಂಕಲ್ಪ ಮಾಡುವುದೇನು? ನನ್ನ ಮನಸ್ಸಿನ ಕೊಳಕನ್ನು ತೆಗೆಯುವುದಕ್ಕಾಗಿ. ಮಮ ಉಪಾಸ್ತ ಸಮಸ್ತ ದುರಿತ. ಸಮಸ್ತ ದುರಿತ ಅಂದ್ರೇನು? ಎಷ್ಟೆಷ್ಟು ಜನ್ಮಗಳ ಪಾಪೋ, ಎಷ್ಟೆಷ್ಟು ಜನ್ಮಗಳ ಕೊಳಕೋ, ಅದು ಎಷ್ಟಿದೆಯೋ ಅದಕ್ಕೇನೇನು ಹೆಸರು? ಸಂಚಿತ, ಪ್ರಾರಬ್ಧ, ಆಗಾಮಿ. ಆಗಾಮಿ ಇನ್ನು ಮುಂದೆ ಬರುವಂಥದ್ದು, ಮುಂದಿನ ಜನ್ಮದಲ್ಲಿ ನಾನು ಅನುಭವಿಸಬೇಕಾದದ್ದು. ಪ್ರಾರಬ್ಧ ಅನುಭವಿಸ್ತಾ ಇದ್ದೇನೆ. ಎಷ್ಟೆಷ್ಟು ಜನ್ಮಗಳ ರಾಶಿ ಇರ್ಬೋದು ಸ್ವಾಮಿ? ಸಂಚಿತ. ಸಮಸ್ತ ದುರಿತ ಕ್ಷಯದ್ವಾರ, ಆ ಕರ್ಮಗಳೆಲ್ಲ ಹೋಗಲಿ, ಮನಸ್ಸಲ್ಲಿ ಅಂಟಿಕೊಂಡಿರುವ ಎಲ್ಲ ಪಾಪದ ರಾಶಿಗಳೆಲ್ಲ ಹೋಗಲಿ, ಮನಸ್ಸಲ್ಲಿ ಪರಮಾತ್ಮ, ಅದು ಶಿವನು, ಕೃಷ್ಣನೋ, ಗಣಪತಿಯೋ, ಅಮ್ಮನವರೋ, ಸುಬ್ರಹ್ಮಣ್ಯನೋ, ಸ್ವಾಮಿ ನಿಮ್ಮ ಇಷ್ಟ ದೇವತೆಯನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಷೋಡಶೋಪಚಾರ ಪೂಜೆ ನೀವು ಮಾಡುವಾಗ, ಓಯ್, ಮನಸ್ಸಿಗೆ ಅಂಟಿರುವ ಏನು ದುರಿತ, ಏನು ಕೊಳಕು, ಏನು ಹೊಲಸು ಎಲ್ಲ ಹೋಗುತ್ತೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾ ಅಹಂಕಾರೇಣ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪ.
ಪಯಾಮಿ. ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ಕೊಳಕನ್ನು ಪರಮಾತ್ಮನ ಪಾದಗಳಿಗೆ ಹಾಕಿದೆ. ಇಷ್ಟೊತ್ತು ಎಲ್ಲಿತ್ತು? ತಲೆಯಲ್ಲಿತ್ತು ಸ್ವಾಮಿ. ಹೊಲಸನ್ನುವಂಥದ್ದನ್ನು ಕಟ್ಕೊಂಡಿದ್ದೆ, ಹಾಕು. ಭಸ್ಮಸಾತ್ಕುರುತೆ ಅರ್ಜುನ, ಪರಮಾತ್ಮನ ಪಾದಗಳಿಗೆ ನೀನು ಒಂದಲ್ಲ ಎರಡಲ್ಲ ನೂರಾರು ಜನ್ಮಗಳ ಪಾಪವನ್ನು ಹಾಕಿದ್ರು ಕ್ಷಣ ಮಾತ್ರದಲ್ಲಿ ಭಸ್ಮವಾಗ್ತವೆ. ಬಾ, ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಆ ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದಕ್ಕಾಗಿ, ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಯರು ನಮಗೆ ಕೊಟ್ಟಿರುವ ಬಹಳ ಸುಲಭ ಉಪಾಯ ಭಕ್ತಿ. ಅದಕ್ಕೆ ಇನ್ನೊಂದು ಹೆಸರು ಯೋಗ. ತಪ್ಪು ತಿಳ್ಕೊಳ್ಳೋದು ಬೇಡ. ಯೋಗ ಅನ್ನುವ ಶಬ್ದ ಅದೆಂಥದ್ದು ಸ್ವಾಮಿ? ಯೋಗ ಅಂತಂದರೆ ತಲೆ ಕೆಳಗೆ ಮಾಡು, ಕಾಲು ಮೇಲೆ ಮಾಡು, ಎಲ್ಲ ಯೋಗಾಸನಗಳು. ದೈಹಿಕವಾದಂತಹ ಒಂದು ಆರೋಗ್ಯಕ್ಕಾಗಿ ಯೋಗಾಸನಗಳನ್ನು ಮಾಡಿ ಯಾರು ಬೇಡ ಅಂತಾರಲ್ಲ. ನಿಜವಾದ ಯೋಗ ಅನ್ನುವ ಶಬ್ದದ ಅರ್ಥ ಸಮತ್ವಂ ಯೋಗ ಉಚ್ಯತೆ, ಬುದ್ಧಿಯ ಸಮಾಧಾನ. ತಳಮಳಗೊಳ್ಳುವುದು ಯಾರು? ಬುದ್ಧಿ. ಕೊಳಕು ಮಾಡಿಕೊಳ್ಳೋದು ಯಾರು? ಬುದ್ಧಿ. ನಾನು ಬಯಸಿದ್ದು ಸಿಗಲಿಲ್ಲ ಅಂತ ಅನ್ನುವಾಗ ಅಳೋದು ಯಾರು? ಬುದ್ಧಿ. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಕೊಳಕಾದಾಗ ಅದನ್ನು ಮತ್ತೆ ಪ್ರಶಾಂತತೆಗೆ ತರುವ ಸುಲಭ ಪ್ರಯತ್ನ ಭಕ್ತಿ. ಹಿರಿಯರು ಅದಕ್ಕೇನು ಹೆಸರು? ಮೂರು ಹೊತ್ತು ಪೂಜೆ ಮಾಡೋರಿದ್ರಂತೆ ಒಂದು ಕಾಲ, ಎರಡು ಹೊತ್ತು ಪೂಜೆ ಮಾಡುವ ಕಾರ್ಯಕ್ರಮ ಇತ್ತಂತೆ ಒಂದು ಕಾಲ. ಈ ಒಂದು ಹೊತ್ತು ಮಾಡೋದೇ ಭಾಳ ಕಷ್ಟ ಸ್ವಾಮಿ. ಅದು ಪೂಜಾರಿ ಇದ್ದರೆ ಆಚಾರ ಮುಖೇನ ಕಾರ ಇಷೇ. ಪೂಜಾರಿಗೊಬ್ಬನಿಗೆ ಹೇಳಿಬಿಡೋದು, ದಿನ ಬಂದು ಪೂಜೆ ಮಾಡಿ ಹೋಗು, ತಿಂಗಳಿಗೆ ಇಷ್ಟು ಅಂತ ಕೊಡೋದು. ಅವನ ಮನಸ್ಸು ಶುದ್ಧ ಆಗ್ತದೆ. ನಿಮ್ಮ ಮನಸ್ಸಿನ ಕಥೆಯನ್ನು, ಅವನ ಮನಸ್ಸು ಪರಿಶುದ್ಧವಾಗುತ್ತೆ ಸ್ವಾಮಿ. ಯಾಕೆ ದಿನ ಪೂಜೆ ಮಾಡ್ತಾನೆ? ದಿನ ಹಲ್ಲು ತೊಳೆಯುವುದರಿಂದ ಹಲ್ಲು ಸ್ವಚ್ಛವಾಗುವುದು ಯಾರ್ದು? ಪೂಜಾರಿದ್ದು, ನಮ್ದಲ್ಲ ಸ್ವಾಮಿ. ಮನಸ್ಸಿಗೆ ಶಾಂತಿ ಯಾರಿಗೆ ಬೇಕು? ಮನಸ್ಸಿನ ಕೊಳಕನ್ನು ತೆಗೆಯುವುದಕ್ಕಾಗಿ ಹಿರಿಯರು ಕೊಟ್ಟಿರುವ ದಾರಿ ಯಾವುದು? ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ತಮ್ಮ ಬಿಡಬೇಡ, ಬಿಡಬೇಡ. ಯಾವುದನ್ನು ಬಿಡಬೇಡ? ಪೂಜೆ ಮಾಡುವುದನ್ನು ಬಿಡಬೇಡ, ಜಪ ಮಾಡುವುದನ್ನು ಬಿಡಬೇಡ. ಹತ್ತು ನಿಮಿಷ ಪ್ರಶಾಂತವಾಗಿ ಕೂತ್ಕೊಳ್ಳುವ ಸಾಧನೆ ಬಿಡಬೇಡ. ಯಾರಿಗೆ ಆ ರೀತಿಯ ಸಾಧನೆ ಮಾಡಿದರೆ ಸಿಗುವ ಫಲ ಯಾರಿಗೆ? ಯಾರು ಮಾಡ್ತಾನೋ ಅವನಿಗೆ ಖಂಡಿತ ಫಲ ಸಿಗ್ತದೆ. ಫಲ ಅನ್ನುವಂಥದ್ದು ಒಂದು ವರ್ಷದ ಮೇಲೆ ಸಿಗುವಂಥದ್ದಲ್ಲ, ಸತ್ತ ಮೇಲೆ ಎಲ್ಲೋ ಒಂದು ಲೋಕಕ್ಕೆ ಹೋಗುವಂಥದ್ದಲ್ಲ ಸ್ವಾಮಿ. ನೀವು ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ, ಜಪವೋ ಪೂಜೆಯೋ ಭಜನೆಯೋ ಯಾವುದೋ ಒಂದನ್ನು ಮಾಡಿ ಸ್ವಾಮಿ. ಅಲ್ಲೇ ಸದ್ಯ ಕೂಡಲೇ ಸ್ವಾಮಿ ಫಲ ಅನ್ನುವಂಥದ್ದಲ್ಲೇ. ಇಡೀ ಊರಿಗೆ ದೇವಸ್ಥಾನ, ಇಡೀ ಊರಿಗೆ ಮಸೀದಿ, ಇಡೀ ಊರಿಗೆ ಒಂದು ಚರ್ಚು ಇರಲಿ ಮನೆಯಲ್ಲಿ. ನಮ್ಮ ಮನಸ್ಸಿಗೆ ಬೇಡುವೆ ಸ್ವಾಮಿ, ನಮ್ಮ ಮನೆಯಲ್ಲಿ ದೇವ ಮಂದಿರ, ಒಂದು ಪೂಜಾ ಸ್ಥಾನ, ಅಲ್ಲಿ ಒಳಗೆ ಕೂತ್ಕೊಂಡು ಅದೇನು ಪಾರಾಯಣ ಮಾಡ್ತಿರೋ, ಅದೇನು ಪೂಜೆ ಮಾಡ್ತಿರೋ, ಆ ಮನಸ್ಸಿನ ಕೊಳಕನ್ನು ತೆಗೆಯುವ ಏನು ಸಾಧನ ಅನ್ನುವಂಥದ್ದುಂಟೋ ಕಾರ್ಯಮೇವ ತತ್ ಬಿಡಬೇಡ.
ಒಂದು ಸಲ ನಮಗೆ ಅರ್ಥ ಆಯಿತು, ನಮ್ಮ ಹಿರಿಯರು ಕೊಟ್ಟಿರುವ ದಾರಿ ಎನ್ನುವಂಥದ್ದೇನುಂಟು ಸ್ವಾಮೀಜಿ? ಹಾಂ, ನನ್ನ ಮನಸ್ಸಿನ ಶುದ್ಧತೆಗಾಗಿ, ಮನಸ್ಸಿಗೆ ಶಾಂತಿ ಮಾಡಿಕೊಳ್ಳುವುದಕ್ಕಾಗಿ, ಎಲ್ಲ ಹೊಲಸನ್ನು ತೆಗೆದು ಪ್ರಶಾಂತತೆಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ. ಪುರುಸೋತೆ ಇಲ್ಲ ಅಂತ ಅಂತೇವೆ, ಯಾಕೆ ಅದರ ರುಚಿಯನ್ನು ಗಳಿಸಲಿಲ್ಲ ಸ್ವಾಮಿ. ನಾವು ಪೂಜೆ ಕೂತ್ಕೋಬೇಕು, ಜಪ ಕೂತ್ಕೋಬೇಕು, ಧ್ಯಾನ ಮಾಡಬೇಕು. ಅದನೆಚ್ಚರದಿ ನೋಡು, ಆ ಮನಸ್ಸನ್ನು ನೋಡ್ತಾ 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 ಅಳುತ್ತಾ ಇರುವಂಥ ಅಲೆಗಳನ್ನು, ಕೊಳಕ್ಕಾಗಿರುವಂತಹ ಮನಸ್ಸನ್ನು ಶುಚಿಗೊಳಿಸು, ಜಳಕವಾಗಿಸು ಬಾಳ್ಗೆ. ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯ ತಳದ ಕಸ ತೇಲುತ್ತ ಬಗ್ಗಡಬಹುದು. ಕೊಳದ ಜಲ ನಿನ್ನ ಮನ, ನಮ್ಮ ಮನಸ್ಸನ್ನುವಂಥದ್ದು ಪ್ರಶಾಂತವಾಗಿರುವ ಕೊಳದ ನೀರಿನ ಹಾಗೆ. ಒಬ್ಬರು ಯಾರೋ ಕಲ್ಲು ಬಿಸಾಕಿದ್ರು, ಹೇಳ್ತದೆ ಸ್ವಾಮಿ, ಕೆಸರು ಸಹಿತ ಕೆಳಗಿಂದ ಮನಸ್ಸೆಲ್ಲ ಹೊಲಸಾಗ್ತದೆ. ಮನಸ್ಸು ಹೊಲಸಾಯಿತೋ? ಹೌದು. ಮತ್ತೆ ಅದನ್ನು ಶಾಂತಿಗೊಳಿಸುವುದು ಯಾರು? ಕೆಲಸದವರಿಂದ ಆಗುವ ಕೆಲಸವ ಅಲ್ಲ, ಅಮ್ಮ ಅಪ್ಪನಿಂದ ಹೊರಗಿಂದ ಯಾರಾದರೂ ಮಾಡುವಂಥದ್ದೋ ಅಲ್ಲ. ಮನಸ್ಸಲ್ಲಿ ಏನದು, ಯಾಕೆ ಅಳುತ್ತಾ ಇದೆ, ಆ ಅಳು ದುಃಖ ನೋವನ್ನುವಂಥ ಯಾವ ಕಾರಣಕ್ಕಾಗಿ ಮನಸ್ಸನ್ನುವಂಥದ್ದು ಅಳುತ್ತಾ ಇದೆ, ಆ ದುಃಖವನ್ನು ಮನಸ್ಸಿಂದ ತೆಗೆದು ಬಿಸಾಕುವ ಕೆಲಸ ನಾನಾಗಿ ಮಾಡಬೇಕು ಸ್ವಾಮಿ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಮನಸ್ಸಿಗೇನು ಪೆಟ್ಟು ಬಿದ್ದಿದೆ, ಏನು ನೋವಾಗಿದೆ, ಅದನ್ನೇ ನೆನಪಿಸಿಕೊಂಡು ಅದನ್ನೇ ಮತ್ತೆ ಮತ್ತೆ, ಅದು ನಿನ್ನ ಕೆಲಸ ಅಲ್ಲ. ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಶಾಂತಿಯಿಂದ ಎದುರಲ್ಲಿ ಯಾರು ಬರ್ತಾರೋ ಅವರ ಜೊತೆಯಲ್ಲಿ ಸಂತೋಷವಾಗಿ ಬದುಕುವಂಥದ್ದು ಅದು ನಿನ್ನ ಧರ್ಮ. ಹೇಳಿ. ಮನಸ್ಸು ಕೊಳಕಾಗ್ತದೆ, ಪೆಟ್ಟು ಬೀಳ್ತದೆ, ಏನೇನೋ ಘಟನೆಗಳನ್ನುವಂಥದ್ದು ಮನಸ್ಸಿಗೆ ಬಂದಾಗ ಅದನ್ನು ಹಿಡ್ಕೊಂಡು ಅಳುತ್ತದೆ ಸ್ವಾಮಿ. ಆ ಮನಸ್ಸನ್ನು ನೋಡಿ, ಆದ್ದರಿಂದ ಆ ಕೊಳಕನ್ನು, ಆ ಪೆಟ್ಟು ಬಿದ್ದದ್ದನ್ನು, ಆ ನೋವು ಬೇನೆನ್ನುವಂಥದ್ದನ್ನು ತೆಗೆದು ಹೊರಗಿಡುವಂಥದ್ದೇನುಂಟು ಅದು ನಮ್ಮ ಕರ್ತವ್ಯ. ಅದನ್ನು ಆದಷ್ಟು ಬೇಗ ಯಾರು ಮಾಡಿಕೊಳ್ತಾರೋ ಮಹತ್ ಸಾಧಕರು. ನಿಧಾನವಾಗಿ ಮಾಡಿಕೊಳ್ತೇವೋ ಸಂಸಾರಿಗಳು, ಹಿಡ್ಕೊಂಡೆ ಅಳುತ್ತೇವೋ ಸ್ವಾಮಿ ಗೋಳು, ಜೀವನವೇ ಗೋಳು. ಮಾಡಿಕೊಳ್ಳುವುದೆಲ್ಲ ನಾವು ನೆನಪಿರಲಿ, ಬಂಧಸ್ಯ ಕಾರಣಂ ಮನಯೇವ, ಮೋಕ್ಷಸ್ಯ ಕಾರಣಂ ನಾನು ಸ್ವಾಮೀಜಿ ಸಂತೋಷವಾಗಿದ್ದೇನೆ, ಸ್ವಾಮೀಜಿ ಆನಂದವಾಗಿದ್ದೇನೆ. ಜೀವನದಲ್ಲಿ ಏರು ತಗ್ಗುಗಳು ಬರ್ತವೆ, ನಾನಾ ರೀತಿಯ ಪೆಟ್ಟುಗಳು ಬೀಳ್ತವೆ, ಇಷ್ಟೆಲ್ಲ ಗಲಾಟೆಗಳ ಮಧ್ಯದಲ್ಲೂ ಕೂಡ ಆಂತರಿಕ ಪ್ರಶಾಂತತೆಯನ್ನು, ಅಂತಾನೋ ಮಿಂತಾನೋ ಮೆಂತು ನಿನಗಾದಂತೆ ಶಾಂತಿಯನೆ ನೀನದ ಸುಮನ ಕೆರಳಿದಂದು, ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವ ಅಂತಮಂತಿದ್ದುತಿರು. ಕೊಳಕಾಗಿದೆ, ಆ ಕೊಳಕನ್ನು ತೆಗಿ. ಹೊಲಸಾಗಿದೆ, ಹೊಲಸನ್ನು ತೆಗಿ. ಮತ್ತೆ ಪೆಟ್ಟು ಬೀಳ್ತದೆ, ತೆಗೀತಾ ಇರು. ಒಂದು ನೆನಪಿರಲಿ ಸ್ವಾಮೀಜಿ, ಹೊರ ಜಗತ್ತಿನ ಬಾಳ್ವಿಕೆಯಲ್ಲಿ ಧೂಳು, ಕೊಳಕು, ಮಲ ಸಹಜ ಸ್ವಾಮಿ. ನೆನಪಿರು, ಅಂತಾನೋ ಮಿಂತಾನೋ ಮೆಂತು ನಿನಗಾದಂತೆ ಶಾಂತಿಯನೇ ನೀನರಸು ಸ್ವಾಮೀಜಿ. ಪ್ರತಿ ದಿವಸದ ನಿದ್ದೆಯಲ್ಲಿ ಶಾಂತವಾಗಿ ಮಲಗ್ತೇನೆ. ಇವಾಗ ಹೇಳಿ, ಪ್ರತಿ ದಿವಸದ ನಿದ್ದೆಯಲ್ಲಿ ನೀವು ಶಾಂತವಾಗಿ ಮಲಗುವುದಾದರೆ, ಯಾವಾಗ? ಮನಸ್ಸಿಗಿಂತ ದೂರ, ಬುದ್ಧಿಗಿಂತ ದೂರ,
ಮನಸ್ಸು ಬುದ್ಧಿಯ ಕೊಳಕೆಲ್ಲ ದೂರ ಇಟ್ಟು ನಿಂಪಾಡಿಗೆ ನೀವು ಸ್ವಾತ್ಮನಿಯೇವ ಪರಮಾತ್ಮನಿಯೇವ ಭಗವಂತನ ಜೊತೆಯಲ್ಲಿ ಪ್ರಶಾಂತವಾಗಿ ಒಳಗೆ ನಿಲ್ಲುವುದಾದರೆ. ಪ್ರತಿ ದಿವಸ ನಿದ್ದೆಯಲ್ಲಿ ಮಾಡ್ತೇವೆ ಸ್ವಾಮಿ, ಕೊಳಕನ್ನೆಲ್ಲ ದೂರ ಇಡ್ತೇವೆ, ಹೊಲಸನ್ನೆಲ್ಲ ದೂರ ಇಡ್ತೇವೆ. ಅದು ಎಚ್ಚರದಲ್ಲಿ ಯಾಕಾಗಲ್ಲ ಸ್ವಾಮಿ? ಎಚ್ಚರ ಇವಾಗ ಹೇಳಿ, ಅದು ಹಿಡ್ಕೊಳ್ಳೋದು ಯಾರು ಹೇಳಿ? ಬೇಡದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಅಳುತ್ತಾ ಇರ್ತೇವೆ. ಹಿಡ್ಕೊಂಡದ್ದು ಯಾರು? ನಾವೇ. ಅದನ್ನು ಬಿಡು ಅಂತ ಅನ್ನೋದು ಗೀತೆ. ಆ ಮನಸ್ಸಿಗೆ ಬಂದಂಥ ಹೊಲಸನ್ನು, ಮನಸ್ಸಿಗೆ ಬಿದ್ದಂಥ ಕಲ್ಮಶವನ್ನು, ಮನಸ್ಸಿಗೆ ಬಿದ್ದ ನೋವನ್ನು ಆ ತೆಗೆಯುವ ಪ್ರಯತ್ನಕ್ಕೆ ಹೆಸರು ಸ್ವಾಮಿ ಯೋಗ. ಅದಕ್ಕನ್ನೋದು ಯೋಗ. ಅದು ಭಕ್ತಿ ಯೋಗದ ಮೂಲಕ ನೀವು ಪ್ರಯತ್ನ ಮಾಡ್ತೀರೋ, ಒಳ್ಳೆಯದು. ಭಕ್ತಿ ಯೋಗ ಅಂದ್ರೇನು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನೀವು ರಾಮನ ಭಕ್ತರಾದರೆ ರಾಮನ ನಾಮ, ಕೃಷ್ಣನ ಭಕ್ತರಾದರೆ ಕೃಷ್ಣನ ನಾಮ, ಶಿವನ ಭಕ್ತನಾದರೆ ನಮಃಶಿವಾಯ. ಯಾವುದೋ ಒಂದು ಸ್ವಾಮಿ ಮನಸ್ಸನ್ನು ಅದೊಂದು ಪೊರಕೆ, ಅದೊಂದು, ಅದಕ್ಕೇನು ಹೇಳ್ತಾರೆ, ಒಂದು ನ್ಯಾಪ್ಕಿನ್. ಏನು ಮನಸ್ಸು ಬೆವರ್ತದೋ, ಏನು ಮನಸ್ಸು ಅಳುತ್ತದೋ, ಆ ಮನಸ್ಸಿನ ನೋವನ್ನು ದೂರ ಇಡುವ ಒಂದು ನ್ಯಾಪ್ಕಿನ್, ಒಂದು ನಾಮ ಮಂತ್ರ ಸಾಕು, ಸಾಕು. ಅಲ್ಲಿಯ ಮನಸ್ಸು ಶಾಂತವಾಗಿ ನಿಲ್ತದೆ ಸ್ವಾಮಿ. ಮತ್ತೆ ಮತ್ತೆ ಅದು ಹಿಂದಿನ ನೆನಪಾಗದ ಹಾಗೆ ಎಚ್ಚರ ವಹಿಸಬೇಕು. ಮನಸ್ಸನ್ನುವಂಥದ್ದು ಏನುಂಟು, ಆ ಹಿಂದಿನ ನೆನಪುಗಳನ್ನು ಮತ್ತೆ ತಂದು ಮತ್ತೆ ಅದನ್ನು ಹಿಡ್ಕೊಂಡು ಮತ್ತೆ ಗೋಳಾಡುವಂಥದ್ದುಂಟು, ಅದು ಮಾಡಿಕೊಳ್ಳಬಾರ್ದು. ಭಾಳ ಎಚ್ಚರ ಇರಬೇಕು ಸ್ವಾಮಿ. ಪ್ರತಿ ದಿವಸ ಸ್ನಾನ, ಪ್ರತಿ ದಿವಸ ಬಟ್ಟೆಯನ್ನು ಬದಲಾಯಿಸುವಂಥದ್ದು, ಅದೇ ರೀತಿಯಲ್ಲಿ ಪ್ರತಿ ದಿವಸದ ನನ್ನ ಜಪ, ಪೂಜೆ, ಭಜನೆ ಸಾಕು ಬೇಕಾದಷ್ಟು ಸ್ವಾಮಿ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗ ನೆನೆದು ನಿಂದೇ ಗುಲಕ್ಕೆ ಪೋಗಿ ಬರುವಂತೆ, ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತ ಆಗಾಗ ಮನೆಗೆ ಬರುವನವೊಲಿರು. ಸಂಸಾರದಲ್ಲಿರ್ತೇವೆ, ನೋವು ಬೇನುಗಳು ಬರ್ತವೆ, ಪೆಟ್ಟುಗಳು ಬೀಳ್ತವೆ, ಹೌದು. ಮನೆಯ ಸಂಸಾರದಲ್ಲಿ ವಾಸವಿರುತ್ತ ಸ್ವಲ್ಪ ಪೆಟ್ಟು ಬಿತ್ತು, ಸ್ವಲ್ಪ ಗಲಾಟೆ ಆಯಿತು ಅಂತ ದೇವಸ್ಥಾನಕ್ಕೆ ಹೋಗಿ ಬರಲ್ವ ನಾವು? ಮನೆಯಲ್ಲೇ ಸತ್ಯನಾರಾಯಣ ಪೂಜೆ ನಾವು ಮಾಡಲ್ವ? ಗಣಪತಿ ಹೋಮ ಮಾಡಲ್ವ? ಯಾರಿಗಾಗಿ ಮಾಡಿದ್ದು ಸ್ವಾಮೀಜಿ? ಎಲ್ಲ ಒಟ್ಟಿಗೆ ಸೇರಿ ಎಲ್ಲರ ಶ್ರೇಯಸ್ಸಿಗಾಗಿ, ಕ್ಷೇಮ ಸ್ಥೈರ್ಯ ವಿಜಯ ಎಲ್ಲರ ಅಭ್ಯುದಯಕ್ಕಾಗಿ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಒಂದೂವರೆ ಗಂಟೆ, ಎರಡು ಗಂಟೆ ಪೂಜೆಯಲ್ಲಿ ಮನಸ್ಸು ನಿಲ್ಲುವಾಗ ಆ ಮನಸ್ಸಿನ ನೋವು, ಮನಸ್ಸಿನ ಗಲಾಟೆ ದೇಗುಲಕ್ಕೆ ಹೋಗಿ ಬರುವಂತೆ, ಪರಮಾತ್ಮನನ್ನು ನೆನೆದುಕೊಂಡು ನೀನು ಮನಸ್ಸಿನ ನೋವನ್ನು ತೆಗೆದು ಹಾಕಿದ ಹಾಗೆ ದಿನವೆಲ್ಲ ದೇವ ಸನ್ನಿಧಿಯೊಳಿರು. ಅಂದ್ರೇನು? ಪ್ರತಿ ಕ್ಷಣವೂ ಪ್ರತಿ ಕ್ಷಣವೂ ಭಗವಂತನ ಸ್ಮರಣೆ ಎನ್ನುವಂಥದ್ದೇ ಮನಸ್ಸಲ್ಲಿರುವುದಾದರೆ, ಯತ್ರ ಯತ್ರ ಮನೋವ್ಯಾತಿ ತತ್ರ ತತ್ರ ಸಮಾಧಯ. ಮನಸ್ಸು ಬುದ್ಧಿ ಹಿಂದಿರುವಂಥ ಪರಮಾತ್ಮ ಜ್ಯೋತಿ ಅದು ನಾನು. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ನಾನು, ಆನಂದ ಸ್ವರೂಪ ನಾನು, ಶಾಂತಿಯ ಧಾಮ ನಾನು. ಅಳಬಾರ್ದು ಮತ್ತೆ ಅಳ. ಅದು ಮನಸ್ಸು ಏನು ಹಿಡ್ಕೊಂಡಿದೆ, ಆ ಮನಸ್ಸು ಹಿಡ್ಕೊಂಡದ್ದನ್ನು ತೆಗೆದು ಹಾಕೋ, ಅದೇ ಸ್ವಾಮಿ ಸಾಧನೆ. ನಾವು ಮನಸ್ಸಲ್ಲಿ ಏನು ಅದು ಏನು ಗೋಳು, ಏನು ನೋವು, ಏನು ಕಷ್ಟ ಬಿದ್ದದ್ದುಂಟು, ಅದು ಏನನ್ನುವಂಥದ್ದು ಗೊತ್ತಾಗುವುದರಲ್ಲೇ ನಮಗೆ ಕೆಲವು ದಿವಸ ಆಗುತ್ತದೆ ಸ್ವಾಮಿ. ಕೆಲವರಿಗಂತೂ ಬೇರೆ ಯಾರಾದರೂ ಹೇಳಬೇಕು ಅದು ಯಾಕೆ ಏನು ಅಳುತ್ತಾ ಇದೆ, ಯಾವ ಕಾರಣಕ್ಕೆ ಅಳ್ತಾ ಇದೆ, ಆಮೇಲೆ ಅವನಿಗೆ ಅರ್ಥ ಆಗೋದು. ಓಹೋ, ಈ ಕಾರಣಕ್ಕಾಗಿ. ಹಾಗಾದರೆ ಕೂತ್ಕೊಂಡು ಅದನ್ನು ಮರೆಯಬೇಕು, ಮರೆಯಬೇಕು. ಒಂದೋ ಅದನ್ನು ಮರ್ತು ಬಿಡಬೇಕು, ಇಲ್ಲ ಸ್ವಾಮೀಜಿ ಒಂದು ವಾರ
ಬೆಳಿಗ್ಗೆ 1 ಗಂಟೆ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಆರಾಮವಾಗಿ ಮಾಡ್ತೇನೆ. ಸ್ವಾಮಿ, ನೀವು ವಿಷ್ಣು ಸಹಸ್ರನಾಮನ್ನುವ ರೀತಿಯಲ್ಲಿ ಯಸ್ಯ ಸ್ಮರಣ ಮಾತ್ರೇಣ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ 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 1 ವಾರ ಮಾಡುವಾಗಲ್ವ ಅದು ಮರೀತದೆ ಸ್ವಾಮಿ. ಯಾರಿಗಾಗಿ ಮಾಡಿದ್ದು? ವಿಷ್ಣುವಿಗಾಗಿ ಅಲ್ಲ. ಮತ್ತೆ ವಿಷ್ಣು ಸಹಸ್ರನಾಮದ ಮೂಲಕ ಮನಸ್ಸಿನ ಪರಿಶುದ್ಧತೆಗಾಗಿ ಅದು ಮರ್ತು ಬಿಡಬೇಕು ಸ್ವಾಮಿ, ಬೇರೆ ದಾರಿ ಇಲ್ಲ. ಅದನೆಚ್ಚರದಿ ನೋಡು, ನಮ್ಮ ಮನಸ್ಸನ್ನುವಂಥದ್ದು ಏನುಂಟು ಅದನ್ನು ಎಚ್ಚರದಿಂದ ನೋಡಬೇಕಂತೆ. ಎಚ್ಚರದಿಂದ ನೋಡುವುದಂದ್ರೇನು? ಯಾವ ಕಾರಣಕ್ಕಾಗಿ ಮನಸ್ಸು ಅಳ್ತಾ ಇದೆ ಆ ನೋವು ಬೇನನ್ನುವಂಥದ್ದನ್ನು ತೆಗೆಯುವುದಿದೆ ನೋಡಿ, ಅದು ಪರಮಾತ್ಮನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ. ಭಾವಪೂರ್ಣವಾಗಿ ನೀವು ಕೂತ್ಕೊಂಡು ಹಾಡ್ತಿರೋ ಹಾಡಿ, ಒಂದು 1/2 ಗಂಟೆ 3/4 ಗಂಟೆ ಭಗವಂತನ ಸ್ಮರಣೆಯನ್ನು ಹೇಳ್ತಾ ಹೇಳ್ತಾ ಆ ಒಳ್ಳೆ ಭಾವುಕರಾಗಿ ಭಜನೆಯನ್ನು ಹಾಡಿ, ಮನಸ್ಸು ಪೂರ್ಣ ಹಗುರವಾಗುತ್ತೆ. ಒಳಗಿನ ಕಶ್ಮಲ ಎಲ್ಲ ತಳಕ್ಕೆ ಹೋಗ್ತದೆ, ಮನಸ್ಸು ನಗು ನಗುತ ಹಗುರವಾಗ್ತದೆ. ಸ್ವಾಮಿ, ನಾನ್ಯಪ್ಪಂಥ ವಿದ್ಯತೆ ಅಯನಾಯ ಬೇರೆ ದಾರಿ ಇಲ್ಲ, ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮಃ ಭವತರಣೆ. ಈ ಮನಸ್ಸನ್ನು ಶುದ್ಧಿಗೊಳಿಸುವುದಕ್ಕಾಗಿ, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕಾಗಿ ಹಿಂದಿನವರು ನಮಗೆ ಕೊಟ್ಟಿರುವ ಅತ್ಯಂತ ಸುಲಭ ಸಾಧನೆ ನಾಮಸ್ಮರಣೆ, ಭಜನೆ, ಪೂಜೆ, ಜಪ. ಆರಂಭ ಮಾಡ್ತೇವೆ ಸ್ವಾಮಿ, ಆರಂಭ ಎಲ್ಲರೂ ಮಾಡ್ತೇವೆ. ಆರಂಭ ಮಾಡಿ ಸ್ವಲ್ಪ ದಿವಸ ಆಗುವಷ್ಟರಲ್ಲಿ ಏನೋ ಒಂದು ಕಾರಣ, ಏನೋ ಒಂದು, ಅದಕ್ಕೇನು ಹೆಸರು ಹೇಳಿ, ಏನೋ ಒಂದು ನಿಮಿತ್ತ. ಒಂದು ಸಲ ಅವನು ಮಾಡೋದು ಬಿಟ್ಬಿಟ್ಟ, ಆಮೇಲೆ ಅದೇ ಅಭ್ಯಾಸ ಆಗ್ತದೆ. ಯಾವುದು? ಬಿಡೋದೇ ಜಾಸ್ತಿ ಆಗ್ತದೆ. ಬಿಡುವುದು ಜಾಸ್ತಿ ಆಗುವಾಗ ಒಳಗಿನ ಮನಸ್ಸಲ್ಲಿ ಕಲ್ಮಶ, ಒಳಗಿನ ಮನಸ್ಸಿನ ಕಶ್ಮಲ, ಒಳಗಿನ ಮನಸ್ಸಿನ ತಳಮಳ, ಅದು ಜಾಸ್ತಿ ಆಗುವುದು ಯಾರಿಗೆ? ನಮಗೆ. ಅವಾಗ ಅದನ್ನು ಹಿಡ್ಕೊಂಡು ನಾವು ಅದನ್ನು ನಾವು ಮರೆಯೋದು ಬಿಟ್ಟು, ಅದನ್ನು ಕೆಳಗೆ ಹಾಕೋದು ಬಿಟ್ಟು, ಪರಮಾತ್ಮನ ನಾಮ ಜಪದ ಮೂಲಕ ಅದನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳುವುದು ಬಿಟ್ಟು, ಹೊಲಸನ್ನುವಂಥದ್ದೇ ಒಳಗೆ ಸೇರಿಕೊಂಡ್ರೆ ಸ್ವಾಮಿ, ಅಶಾಂತಸ್ಯ ಕುತಃ ಸುಖಂ. ಆ ಮನಸ್ಸು ಪೂರ ಕೊಳಕ್ಕಾಗಿದೆ ಸ್ವಾಮಿ, ಅಲ್ಲಿ ಶಾಂತಿ ಎಲ್ಲಿ? ನೋಡಿ ಸ್ವಾಮೀಜಿ, ಏನು ದೇವರು ನನಗೆ ಶಾಂತಿ ಕೊಟ್ಟಿಲ್ಲ. ಅಶಾಂತಿ ಎಲ್ಲ ಕೊಳಕ್ಕೆ ಹಿಡ್ಕೊಂಡದ್ದು ಯಾರು? ಅದು ನಾನೇ. ಬಿಟ್ಟು ಬಿಡು. ಏ ಸ್ವಾಮೀಜಿ, ಎಷ್ಟು ವರ್ಷಗಳಿಂದ ಕಷ್ಟಪಟ್ಟು ಗಳಿಸಿದ್ದದೆಲ್ಲ, ಎಷ್ಟು ವರ್ಷದಿಂದ ಕಷ್ಟಪಟ್ಟು ಗಳಿಸಿದ ಕೊಳಕು, ಬಿಟ್ಟು ಬಿಡು. ಏನು ಜನ ಸ್ವಾಮಿ, ನಾವು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕೆ ಹಿರಿಯರು ಹೇಳಿರೋದು ನಾಮ ಜಪ. ಅಮ್ಮ ಬಹಳಷ್ಟು ಶ್ರದ್ಧೆಯಿಂದ ಉಪನಯನ ಮಾಡಿಸ್ತಾರೆ, ಉಪನಯನ ಸಂಸ್ಕಾರ ಮಾಡಿಸ್ತಾರೆ ಮಗುವಿಗೆ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿ, ಓಂ ನಮಃ ಶಿವಾಯ ಪಂಚಾಕ್ಷರಿ, ಆಮೇಲೆ ಗಾಯತ್ರಿ ಉಪದೇಶ, ಮೂರನ್ನೂ ಮಾಡ್ತಾರೆ, ಮೂರನ್ನೂ ಮಾಡ್ತಾರೆ. 8 ವರ್ಷದ ಒಳಗಾದರೆ ಸ್ವಲ್ಪ ಹೇಳಿದ್ದು ಕೇಳ್ತಾನೆ, 8 ವರ್ಷದ ಒಳಗೆ ನೀವು ಉಪನಯನ ಮಾಡುವುದಾದರೆ ಹೇಳಿದ್ದು ಕೇಳ್ತಾನೆ, ಸ್ವಲ್ಪ ದಿವಸ ಆದರೂ ಮಾಡ್ತಾನೆ. 12, 14, 16 ಆರಗುವಾಗ ಕೇಳಲ್ಲ ಸ್ವಾಮಿ. ಯಾಕೆ ಹೇಳಿ? ನಾನೆಂಬುದೆದ್ದು ನಿಲೆ ಬಂಧ ಮರಿಯುವುದು ಬಳಿಕ,
ನಾನನ್ನುವ ರೀತಿಯಲ್ಲಿ 16-18 ಆಗುವಾಗಲ್ಲೋ ಸ್ವಾಮಿ ಮೀಸೆ ಬರ್ತದೆ, ಬುದ್ಧಿ ಬೆಳೆಯುತ್ತದೆ, ಬುದ್ಧಿ ಅನ್ನುವಂಥದ್ದು ಬೆಳಕು. ಬುದ್ಧಿ ಬೆಳೆದಾಗ ಅವನು ಹೊರ ಪ್ರಪಂಚವನ್ನು ನೋಡುವ ರೀತಿಯೇ ಬೇರೆ ಸ್ವಾಮಿ. ಅಂದ್ರೇನು? ಮನಸ್ಸಿನ ತಳಮಳವನ್ನು ಜಾಸ್ತಿ ಮಾಡಿಕೊಳ್ಳುವುದು ಕಷ್ಟ ಯಾರಿಗೆ? ಅವನಿಗೆ ಕಷ್ಟ, ಅವನಿಗೆ ಸ್ವಾಮಿ. ಹುಡುಗಿ SSLC ತನಕ ಒಳ್ಳೆ ರೀತಿಯಲ್ಲಿ ಮಾರ್ಕ್ ಗಳಿಸಿದ್ಲು. PUC ಆಗುವಾಗ ಸ್ವಲ್ಪ ಕಡಿಮೆ ಆಯಿತು. ಗ್ರ್ಯಾಜುಯೇಷನಿಗೆ ಹೋಗುವಾಗ ಪ್ರತಿ ವರ್ಷವೂ ಕಡಿಮೆ 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 ಮಾರ್ಕ್ಸ್ ಅನ್ನುವಂಥದ್ದು ಬರಲಿಕ್ಕೆ ಶುರುವಾಯಿತು. ಕಡಿಮೆ 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 ಮಾಡುವುದು ಶುರುವಾಯಿತು. ಸರಿ, ಅಪ್ಪ ಅಮ್ಮ ಯಥಾಪ್ರಕಾರ ಅವರ ಒಂದು ಸಾಧನೆ ಅನ್ನುವಂಥ ರೀತಿಯಲ್ಲಿ ಗಣಪತಿ ಹೋಮ, ವಿಷ್ಣು ಸಹಸ್ರನಾಮ, ಅಲ್ಲಿ ದೇವರುಗಳಿಗೆಲ್ಲ ಪೂಜೆ, ಅದೆಂಥ ಸಂಕಷ್ಟಿಯಂತೆ, ಅದೆಂಥ ಪ್ರದೋಷಂತೆ, ಅದು ಏನೆಲ್ಲ ಪೂಜೆಗಳು ಯಾರಿಗೆ? ದೇವರಿಗೆ. ದೇವರಿಗೆಲ್ಲ ಖುಷಿಯಾಯಿತು. ಹುಡುಗಿ ಮಾತ್ರ ಮಾರ್ಕ್ ಕಡಿಮೆನೇ ಆಗ್ತಾ ಇದೆ, ಮಾರ್ಕ್ಸ್ ಮತ್ತೆ ಮತ್ತೆ ಕಡಿಮೆ ಆಗ್ತಾ ಇದೆ. ಯಾವ ಕಾರಣಕ್ಕೋ ಏನೋ ಅವರ ಮನೆಗೆ ನಾನು ಹೋದೆ. ಹುಡುಗಿಯನ್ನು ನೋಡುವಾಗಲೇ ಅರ್ಥ ಆಯಿತು. ಏನು ಅರ್ಥ ಆಯಿತು? ವಯಸ್ಸಿಗೆ ಬಂದ ಹುಡುಗಿ, SSLC ತನಕ ಚೆನ್ನಾಗಿದ್ಲು, ಚೆನ್ನಾಗಿ ಕಲಿತು. PUC ಆಗುವಾಗ ಸ್ವಲ್ಪ ಬೆಳೆಯಿತು ಹುಡುಗಿ. ಬೆಳೆಯಿತು ಹುಡುಗಿ, ಹುಡುಗರ ಸಂಪರ್ಕ ಜಾಸ್ತಿ ಆಯಿತು. ಆ ವಯಸ್ಸಿಗೆ ಸ್ವಾಮಿ ತಳಮಳ, ಅದದದದ ಓದು, ಯಾರು ಓದೋದು? ಒಂದು ಕಡೆ ಮನಸ್ಸು ನಿಲ್ಲಬೇಕು. ಎಲ್ಲಿ ನಿಲ್ತದೆ ಸ್ವಾಮಿದು? ಎಚ್ಚರವಾಗಿರಬೇಕು. ಯಾರು? ನಾನು. ಅಪ್ಪ ಅಮ್ಮ ಕಳಿಸಿದ್ದೆಲ್ಲಿಗೆ? ಸ್ಕೂಲಿಗೆ. ಯಾವುದಕ್ಕಾಗಿ? ಮಜಾ ಮಾಡಲಿಕ್ಕೆ, ಗಲಾಟೆ ಮಾಡಲಿಕ್ಕೆ? ಸ್ಕೂಲಿಗೆ ಬಂದದ್ದು ಯಾಕೆ? ನಾವು ಮನೆಗೆ ಹೋಗುವಾಗಲ್ವಾ, ನಾನು ಹುಡುಗಿಯನ್ನು ನೋಡಿ ನಾನು ಸುಮ್ಮನೆ ಅದೇ ಯಾಕೆ? ವಯಸ್ಸು, ಗಲಾಟೆ ಇದ್ದದ್ದೇ. ಅಪ್ಪ ಅಮ್ಮ ಇದ್ದರು ಗೊಳೋ ಅಂತ ಹತ್ಕೊಂಡು ಬಂದರು. ಸ್ವಾಮೀಜಿ, ಹಾಂ, ಎಲ್ಲ ಶಾಂತಿ ಮಾಡಿದ್ದೇವೆ. ಹಾಂ ಸ್ವಾಮೀಜಿ, ಇವಳು ಬೆಂಗಳೂರಲ್ಲಿರೋದು. ಹೌದು ಸ್ವಾಮೀಜಿ, ಇನ್ನು ಸ್ವಲ್ಪ ಜಾತಕ ನೋಡಿ. ಯಾರ ಜಾತಕ? ಅಲ್ಲ, ಅವಳದು ಜಾತಕ ನೋಡಿ, ನೀವು ಸ್ವಲ್ಪ ಏನಾದರೂ ಶಾಂತಿ ಹೇಳೋದಾದ್ರೆ, ನೀವೇನಾದರೂ ಪ್ರಾಯಶ್ಚಿತ್ತ ಹೇಳಿದರೆ ಅದು ಮಾಡಿಸ್ತೇವೆ. ನಾನು ಹೇಳಿದೆ, ಆ ಹುಡುಗಿಯನ್ನು ಕರೀರಿ, ಹುಡುಗಿಯನ್ನು ಕರೀರಿ, ನೀವಿಬ್ಬರು ಹೊರಗೆ ಹೋಗಿ. ಜಾತಕ ಮಡಚಿಟ್ಟೆ. ಜಾತಕದಲ್ಲಿರೋದೇನು ಹೇಳಿ? 9 ಗ್ರಹಗಳು. ಎಲ್ಲರ ಜಾತಕದಲ್ಲಿರೋದೇನು? 9 ಗ್ರಹಗಳು. 10 ಗ್ರಹ ಯಾರಿಲ್ಲ, ನಾವು ನಮ್ಮನ್ನು ಸೇರಿಸಬೇಕಷ್ಟೇ. ಕರೆದೆ, ತಮ್ಮ ಹಾಂ ನೋಡು, ಹಾಂ ಇವಾಗ BE ಮಾಡ್ತಿದ್ದೆಯಲ್ಲ? ಹೌದು. SSLCಯಲ್ಲಿ ಎಷ್ಟು ಚೆನ್ನಾಗಿತ್ತು ರ್ಯಾಂಕು? ಫಸ್ಟ್ ಕ್ಲಾಸ್ ಇತ್ತು, 90+. PUC ಆಗುವಾಗ 70 ಬಂತು. ಇವಾಗ 3 ಸಬ್ಜೆಕ್ಟು ಬಾಕಿ ಇದೆ ಸ್ವಾಮಿ, ಫೈನಲ್ಗೆ ಹೋಗಬೇಕಾದ್ರೆ ಅಲ್ವಾ? ಹ್ಞೂ, ಒಂದು ಕೆಲಸ ಮಾಡು. ಏನು? ಹುಡುಗರ ಕಡೆಗೆ ಹೋಗುವುದನ್ನು ಕಡಿಮೆ ಮಾಡು. ಹುಡುಗರ ಜೊತೆ ತಿರುಗುವುದನ್ನು ಕಡಿಮೆ ಮಾಡು. ನೋಡಮ್ಮ, ಹಾಂ, ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿನ್ನನ್ನು ಸ್ಕೂಲಿಗೆ ಕಳಿಸಿದ್ದು. ನಿನಗೆ ವಿದ್ಯೆ ಬೇಕು, ನೀನು ಒಳ್ಳೆಯವಳಾಗಿ ಬರಬೇಕು, ಚೆನ್ನಾಗಿ ಕಲಿಯಬೇಕು, ರ್ಯಾಂಕ್ ಸ್ಟೂಡೆಂಟ್ ಆಗಬೇಕನ್ನುವ ರೀತಿಯಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಅವರು ದುಡಿದು ನಿನ್ನನ್ನು ಶಾಲೆ ಕಳಿಸಿದ್ದು. ನೀನು ಮಾಡಿದ್ದೇನು ಹೇಳು? ವಯಸ್ಸದು, ವಯಸ್ಸಿಗೆ ಸರಿಯಾಗಿ ಸ್ವಲ್ಪ ಗಲಾಟೆ ಆಗುತ್ತದೆ. ಇವಾಗಲಾದರೂ ಹೇಳು, ಇವಾಗಲಾದ್ರೂ ಹೇಳು, ಎದ್ದೇಳು, ಮನಸ್ಸಲ್ಲಿ ಒಂದು ಕೆಲಸ ಮಾಡು. ಏನು? ನಾನು ಶಾಲೆಗೆ ಹೋಗು, ನಾನು ಕಾಲೇಜ್ಗೆ ಹೋಗು, ನಾನು ಕಲೀಲಿಕ್ಕಾಗಿ. ಬೇರೆ ಯಾವುದಕ್ಕೂ ನನಗೆ ಪುರುಸೊತ್ತಿಲ್ಲ. ಮನಸ್ಸಲ್ಲಿ ನಿರ್ಧಾರ ಮಾಡು, 3 ಮೇಲೆ ಮತ್ತೆ ಬರ್ತೇನೆ, ನೋಡುವ ಏನಾಗ್ತದೆ ನೋಡುವ. 3 ಯಾಕೆ ಸ್ವಾಮಿ? 2 ಎಲ್ಲ ಕ್ಲಿಯರ್ ಆಯಿತು. BE ಫೈನಲ್ ಫಸ್ಟ್ ಕ್ಲಾಸಾಗಿ ಪಾಸಾದ್ಲು ಸ್ವಾಮಿ, ಫಸ್ಟ್ ಕ್ಲಾಸಾಗಿ ಪಾಸಾದ್ಲು ಸ್ವಾಮಿ.
ಯಾವ ಹೋಮ ಯಾವ ಹವನ ಏನಿಲ್ಲ ಸ್ವಾಮಿ, ಏನು ಅವಸ್ಥೆ ಅಲ್ಲ. ಮನಸ್ಸನ್ನುವಂಥದ್ದನ್ನು ಎಲ್ಲಿ ಇಡಬೇಕು? ಎಲ್ಲಿ ಹೊರಟದ್ದು? ಯಾವ ಕೆಲಸಕ್ಕಾಗಿ ಹೋಗ್ತಾ ಇರೋದು? ಅಲ್ಲಿ ಮನಸ್ಸು ಒಂದು ಕಡೆ ನಿಲ್ಲಬೇಕು. ಅದು ಯಾರ ಕೈಯಲ್ಲಿದೆ ಸ್ವಾಮಿ? ಯಾರ ಕೈಯಲ್ಲಿದೆ? ನಾವು ಮಾಡುವ ಕೆಲಸದಲ್ಲಿ ಇರುವ ಕೆಲಸವ ಮಾಡು ಕೆರಿದನದೆ ಮನಸ್ಸಿಟ್ಟು ಮನಸ್ಸಿಟ್ಟು ನಾವು ಒಂದು ಕಡೆ ಫೋಕಸ್ ಅನ್ನುವ ರೀತಿಯಲ್ಲಿ ಕೆಲಸ ಮಾಡಿದರೆ ಯಾಕೆ ಸ್ವಾಮಿ, ಯಾಕೆ ಸ್ವಾಮಿ ಕೆಲಸ ಆಗಲ್ಲ? ಫಸ್ಟ್ ಕ್ಲಾಸ್ ಆಗಿ ಮೇಲೆ ಬಂದಲು, ಬಿ ಇ ಒಳ್ಳೆ ರೀತಿಯಲ್ಲಿ ಪಾಸ್ ಆದಲು, ಎಮ್ ಎಸ್ ಮಾಡೋದಕ್ಕೆ ಅಮೆರಿಕಕ್ಕೆ ಹೋದಲು, ಒಳ್ಳೆ ರೀತಿಯಲ್ಲೆಲ್ಲ ಗಳಿಸಿ ಬಂದಲು, ಆನಂದವಾಗಿ ಮದುವೆ ಆಗಿದೆ, ಇವಾಗ ಮಕ್ಕಳಾಗಿದ್ದಾರೆ, ಮಕ್ಕಳನ್ನು ಕರ್ಕೊಂಬರ್ತಾರೆ, ಸ್ವಾಮೀಜಿ ಹಾಂ ನಮ್ಮ ಮಕ್ಕಳಿಗೂ ಸ್ವಲ್ಪ ಉಪದೇಶ ಹೇಳಿ, ನಮ್ಮ ಮಕ್ಕಳಿಗೂ ಸ್ವಲ್ಪ ಉಪದೇಶ ಹೇಳಿ. ನಾನಂದೆ ಈಗಲ್ಲ, ಅವರು ಬೆಳೆಯಲಿ ಆಗ. ಸ್ವಾಮಿ ನೀವು ಆಲೋಚನೆ ಮಾಡಿ, 5 ವರ್ಷದ ಮಗುವಿಗೆ ಉಪದೇಶ ಬೇಡ, 8-10 ವರ್ಷದ ತನಕ ಯಾವ ಉಪದೇಶವೂ ಬೇಡ, 18-20ಕ್ಕೆ ಉಪದೇಶ ಕೇಳೋರು ಯಾರೂ ಇಲ್ಲ. ನೀವು ಉಪದೇಶ ಅಂತ ಹೇಳಕ್ಕೆ ಅಂತ ಹೋಗಿ ಒಬ್ಬರೂ ಕಾಲೇಜಲ್ಲಿ ಬರಲ್ಲ ಸ್ವಾಮಿ. ಸ್ವಾಮೀಜಿ ಬಂದಿದ್ದಾರೆ ಪ್ರವಚನಕ್ಕೆ ಬನ್ನಿ, ಸ್ವಾಮೀಜಿ ಅವರ ಪಾಡಿಗೆ ಎಲ್ಲಾದರೂ ಹೇಳಿಕೊಳ್ಳು ಹೋಗಲಿ. ಸ್ವಾಮಿ ಆ ವಯಸ್ಸಿಗೆ ಸ್ವಾಮಿ ಅದು ತನ್ನಿಂದ ತಾನಾಗಿ ಅಂಥ ಸಂದರ್ಭದಲ್ಲಿ ಬುದ್ಧಿಯನ್ನು ಹಿಡಿದು ಮನಸ್ಸಿನ ಮೂಲಕ ಅದು ಎಲ್ಲಿ ಯಾವ ರೀತಿಯಲ್ಲಿ ಅದನ್ನು ಬಗ್ಗಿಸಬೇಕು, ಸರಿಯಾದ ರೀತಿಯ ಕಡಿವಾಣ. ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನು ಪವಾಸವಿರಿಸೆ ನಡೆದೀತೆ ಆರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ. ಆರೋಹಿ ಜಾಗ್ರತೆ ತಪ್ಪ, ದೇಹವೆಂಬುದು ಕುದುರೆ ಇದು ಬೇಕು. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ, ಶರೀರ ಬೇಕು ಅದನ್ನು ನೋಡ್ಕೋಬೇಕು. ಬುದ್ಧಿ ಆತ್ಮನದರ ಆರೋಹಿ, ಆತ್ಮ ಅಂದ್ರೇನು? ಬುದ್ಧಿ. ಬುದ್ಧಿ ಅನ್ನುವ ಆರೋಹಿ ಜಾಗ್ರತೆ ತಪ್ಪೆ, ಅವನು ಸಿಕ್ಕಾಪಟ್ಟೆ ಸ್ವೇಚ್ಛೆಯಿಂದ ನಾನು ಏನು ಬೇಕಾದ್ರೂ ಮಾಡ್ತೇನೆ, ಕೇಳೋನ್ಯ ಹಾಳಾಗೋದು ನೀನೇ ತಮ್ಮ, ಹಾಳಾಗೋದು ನೀನೇ ತಮ್ಮ. ನಮ್ಮ ದೇಶದಲ್ಲಿ ಒಂದು ಬಹಳ ದೊಡ್ಡ ಒಂದು ಸಂಪ್ರದಾಯ ಇದೆ ಸ್ವಾಮಿ, ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಒಂದು ಸಂಪ್ರದಾಯ ಇದೆ, ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ತಪ್ಪಿಲ್ಲ. ಯಾಕೆ ನೀವು ಒಪ್ತೀರ? ಏನು ಅಂತ ಹೇಳಿ ಸ್ವಾಮೀಜಿ. ಹಾಂ ದೊಡ್ಡವರು ಹೇಳೋದು, ದೇವ ಸ್ವಾಮೀಜಿ ಹಾಂ ನಾವೆಲ್ಲ ಹಾಳಾಗಾಯ್ತು ಸ್ವಾಮಿ, ನಮಗಿನ್ನು ಯಾವ ರೀತಿಯಲ್ಲೂ ಚಾಯ್ಸೇ ಇಲ್ಲ, ನಾವೆಲ್ಲ ಹಾಳಾಗಾಯ್ತು ಸ್ವಾಮೀಜಿ. ಹಾಂ ಮಕ್ಕಳು ಒಳ್ಳೆಯದಾಗಬೇಕು, ಎಲ್ಲಿ ಚೆನ್ನಾಗಿ ಕಲಿಬೇಕು, ಅವನು ಚೆನ್ನಾಗಿ ಕಲಿಬೇಕು. ಹುಡುಗಿ ಹೇಳು ಚೆನ್ನಾಗಿ ಕಲಿಬೇಕು, ಓದ್ಕೊಂಡು. ನಾನು ಹಾಗೇ ನೋಡ್ತಾ ಇರೋದು, ಆ ಮಕ್ಕಳು ದೊಡ್ಡದಾದಾಗ ಮಾಡೋದು ಇದನ್ನೇ, ಯಾವುದು ಅವರೂ ಅದಲ್ಲ. ಮತ್ತೆ ಏಯ್ ನೀವು ಚೆನ್ನಾಗಿ ಹೊಡಬೇಕು ಮಕ್ಕಳಿಗೆ, ಮತ್ತೆ ಹೇಳೋದು. ಆ ಮಕ್ಕಳು ನೋಡ್ತಾ ಇರೋದು ಏನಿದು, ಇದೊಂದು ಉಪದೇಶ ಕೊಡುವ ರೀತಿ. ನಾವು ಓದಬಾರ್ದು, ಮತ್ತೆ ಮಕ್ಕಳು ಚೆನ್ನಾಗಿ ಓದ್, ಇದು ಒಳ್ಳೆ ಪರಂಪರೆ ಆಯ್ತಲ್ಲ ಸರ್ ನಮ್ಮದು. ಆ ಮಕ್ಕಳಿಗೆ ಆ ಮಕ್ಕಳ ವಯಸ್ಸಲ್ಲಿ ನಾನು ಯಾಕೆ ಸರಿಯಾಗಿ ಕಲೀಲಿಲ್ಲ? ನಾನೇ ಸರಿಯಾಗಿ ಕಲಿತು ಮುಂದೆ ಬಂದಿದ್ದಿದ್ರೆ ನನ್ನ ಮಕ್ಕಳಿಗೆ ಹೇಳಬೇಕು ಸ್ವಾಮಿ ನೀವು ಚೆನ್ನಾಗಿ ಕಲೀರಿ. ನಮ್ಮ ದೇಶದ ಪರಂಪರೆ ಸ್ವಾಮಿ ನೀವು ಎಲ್ಲಿ ಬೇಕಾದರೂ ಹೇಳಿ. ಗಾಂಧಿ ಜಯಂತಿ ಎಲ್ಲಿ? ಸ್ಕೂಲಲ್ಲಿ. ಗಾಂಧಿಯ ತತ್ವಗಳು ಅದೆಲ್ಲ ಸ್ಕೂಲಲ್ಲಿ, ಯಾರಿಗೆ? ಮಕ್ಕಳಿಗೆ. ಎಲ್ಲ ಕಥೆನೇ. ರಿಪಬ್ಲಿಕ್ ಡೇ ಸ್ಕೂಲಲ್ಲಿ, ಸ್ವಾತಂತ್ರ್ಯ ದಿನ ಸ್ಕೂಲಲ್ಲಿ, ರಾಮನವಮಿ ಸ್ಕೂಲಲ್ಲಿ, ನಾವೆಲ್ಲಿ? ನಾವು ಕ್ಲಬ್ಬಲ್ಲಿ. ನಮ್ಮದು ಕತ್ತೆನೇ ಬೇರೆ ಸ್ವಾಮಿ, ರಾವಣ ವಂಶ ನಮ್ಮದು. ಎಲ್ಲರಗಳೇನೆ, ಕ್ಲಬ್ಬುಗಳೆಷ್ಟು, ಪಬ್ಬುಗಳೆಷ್ಟು, ಹೋಟೆಲ್ಗಳೆಷ್ಟು, ಅದನ್ನು ತಂದುಕೊಡೋರು ಅದಕ್ಕೇನು ಹೇಳಿದ್ರು, ಝೊಮ್ಯಾಟೊ ಅಂತೆ, ಮತ್ತೊಂದಂತೆ, ಪುನೊಂದಂತೆ, ಮನೆಯಲ್ಲೇ ಕೂತೆ ಆನ್ಲೈನ್ ಬುಕ್ಕಿಂಗ್. ಏನೆಲ್ಲ ತಿನ್ನುವಂಥದ್ದು ಮತ್ತೊಂದು ಪೂರಾ ನಾವು ಮಾಡಿಕೊಂಡು ನಮ್ಮ ಮನೆ ಸ್ವಾಮೀಜಿ ಅದು ಹೇಳಿದ್ದಲ್ಲ ಏನು, ನಾವೆಲ್ಲ ಹಾಳಾಗೋದು ಸ್ವಾಮಿ. ಏಯ್ ನೀನು ಸರಿಯಾಗಿರ್ಬೇಕು, ಮಕ್ಕಳಿಗೆ ಬೈತಾ ಇರೋ ಸ್ವಾಮಿ.
ಆ ಮಕ್ಕಳು ಅದೇ ಪರಂಪರೆಯನ್ನು ಎಚ್ಚರವಾಗಿ ಕಾಪಾಡ್ತಾರೆ. ಏನು ಹೇಳಿ, ಅವರಂತೂ ಆಚರಿಸಲ್ಲ, ಅವರ ಮಕ್ಕಳು ಬೈಯೋದು. ಈ ಪರಂಪರೆ ಹೀಗೇ ನಡೀತಾ ಇದೆ ಸ್ವಾಮಿ. ತಂದೆ ತಾಯಿ ಅವರು ಎಚ್ಚರವಾಗಿದ್ದು, ಅವರು ಬೆಳಿಗ್ಗೆ ಎದ್ದು ಅವರು ಏನೆಲ್ಲ ಅನುಷ್ಠಾನ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾರೋ ಮಕ್ಕಳಿಗೆ ಹೇಳಬೇಕು ಸ್ವಾಮಿ, ಮಕ್ಕಳು ಖಂಡಿತ ಮಾಡ್ಕೊಂಡು ಬರ್ತಾರೆ. ಅಪ್ಪ ಹೇಳೋದಷ್ಟೊತ್ತಿಗೆ ನಾಲ್ಕುವರೆಗೆ ಎದ್ದ ಮೇಲೆ ಸ್ನಾನ, ಅದರ ಅದು ಸ್ವಾಮಿ ಅವನ ಯೋಗಾಸನಗಳಾಗಲಿ ಪ್ರತಿಯೊಂದಾಗಲಿ ದೈಹಿಕ ಮಾನಸಿಕ ಬೌದ್ಧಿಕ ಏನೇನು ಸರಿಯಾದ ರೀತಿಯ ಸಾಧನೆ ಅನ್ನುವ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ. ಪ್ರತಿ ದಿವಸ ಪೂಜೆ ಅವರೇ ಮಾಡೋದು. ಪೂಜೆಗೆ ಒಳಗೆ ಹೋದರು ಅಂದರೆ ಹೊರಗಿನ ಚಿಂತೆ ಯಾವುದೂ ಇಲ್ಲ. ಮನೆಯಲ್ಲಿ ಪ್ರತಿಯೊಂದು ಕೂಡ ಶಿಸ್ತುಬದ್ಧವಾಗಿ. ತಂದೆ ತಾಯಿ ಅನ್ನುವಂಥವರು ಆ ರೀತಿಯ ಜೀವನವನ್ನು ಮನೆಯಲ್ಲಿ ಅದನ್ನು ಆಚರಿಸಿಕೊಂಡು ಬರಲಿ, ಕಣ್ಣು ಮುಚ್ಚಿಕೊಂಡು ಅನುಸರಿಸ್ತಾರೆ ಸ್ವಾಮಿ ಮಕ್ಕಳು. ನೀವು ಹೇಳೋದು ಬೇಡ. ನೀವು ಆಲೋಚನೆ ಮಾಡಿ ಸ್ವಾಮಿ, ನಾವು ಹಿರಿಯರು, ನಾವು ಹೇಳುವ ರೀತಿಯೇ ಬೇರೆ, ನಾವು ಹಾಳಾಗಿ ಹೋದೇವು ಸ್ವಾಮಿ. ಇನ್ನು ನಮಗಿಂದ ಏನು ಮಾಡೋಕ್ಕಾಗಲ್ಲ ಆ ಮಕ್ಕಳಿಗೆ, ಅವರಿಗೆ ಚೆನ್ನಾಗಿ ಕಲಿ ಅಂತ ಹೇಳು. ಅವರು ಕಷ್ಟಪಟ್ಟು ಓದಿದ್ರು ಆಗ್ತದೆ, ಇಲ್ಲ ಅವರು ಹೇಳೋದು ಅದನ್ನೇ, ನಾವು ಹಾಳಾಗಿ ಹೋದೇವು ಸ್ವಾಮಿ. ಯಾರು ಇನ್ಯಾರು ಸರಿಯಾಗಿ ಓದೋದು? ಭಗವದ್ಗೀತೆ ಏನು ಹೇಳ್ತದೆ, ನಮ್ಮ ಶಾಸ್ತ್ರಗಳು ಏನು ಹೇಳ್ತದೆ ಅಲ್ಲ, ಅಲ್ಲಿ ಹೇಳಿರುವಂಥದ್ದೆಲ್ಲ ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸು ಬುದ್ಧಿಯನ್ನು ಅಲ್ಲಿ ಹೇಳಿರುವ ಹಾಗೆ ನಾವಾಗಿ ಅದನ್ನು ಎಚ್ಚರದಿಂದ ನೋಡಿಕೊಂಡು ಎಲ್ಲಿ ಕೊಳಕಾಗಿದೆ, ಎಲ್ಲಿ ಕಲ್ಮಶ, ಅದನ್ನೆಲ್ಲ ತೆಗೆದು ಸಂತೋಷದಿಂದ ಬಾಳುವುದನ್ನು ಕಲಿತೇವೋ, ಪ್ರತಿ ದಿವಸ ಬೆಳಿಗ್ಗೆ ಏಳುವಾಗಲೇ ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂತ ದೇವ. ಮನಸ್ಸು ನಗನಗುತ್ತಾ ಏಳಬೇಕಾದರೆ, ಪ್ರಶಾಂತತೆಯಿಂದ ಏಳಬೇಕಾದರೆ ಅದಕ್ಕೆ ಹೊರಗಿನ ಯಾವುದೋ ಕಾರಣ. ಇವತ್ತಿನ ನಕ್ಷತ್ರ ಏನು, ಇವತ್ತಿನ ಮುಹೂರ್ತ ಏನು, ಇವತ್ತು ಯಾರು ಎದುರು ಬಂದರು, ಇವತ್ತು ಏನು ಕಾರಣ, ಇವೆಲ್ಲ ಸರಿ ಹೋದರೆ ಇವತ್ತಿನ ಎಲ್ಲ ಕೆಲಸ ಸರಿ ಹೋಗ್ತದೆ ಅಲ್ಲ. ಸ್ವಾಮೀಜಿ ಬೆಳಿಗ್ಗೆ ಎದ್ದಿದ್ದೇನೆ, ಎಲ್ಲ ರೀತಿಯಲ್ಲೂ ಪ್ರಾರ್ಥನೆ ಮಾಡಿದ್ದೇನೆ, ವ್ಯವಹಾರ ರೀತಿಯಲ್ಲಿ ಮನಸ್ಸನ್ನು ಶರೀರವನ್ನು ಯಾವ ರೀತಿಯಲ್ಲಿ ಸಾಧನೆ ಅದನ್ನು ಎಲ್ಲವನ್ನು ಸಮತ್ವದಲ್ಲಿ ಇಟ್ಕೊಂಡಿದ್ದೇನೆ, ಇವತ್ತು ಮುಂದೆ ಹೋಗ್ತೇನೆ, ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತದೆ, ಖಂಡಿತವಾಗಿಯೂ ನಡೆಯುತ್ತದೆ, ಅಡ್ಡ ಬರೋರು ಯಾರಿಲ್ಲ ಸ್ವಾಮಿ. ಒಂದು ವೇಳೆ ಎಲ್ಲಿಯಾದರೂ ಅಡ್ಡ ನೀವು ಬಯಸಿದ ಹಾಗೆ ಆಗಲಿಲ್ಲ, ಏನು ತೊಂದರೆ ಇಲ್ಲ. ಯಾತಕ್ಕೆ ಆ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ, ಅದನ್ನು ಮತ್ತೆ ಪ್ರಶಾಂತವಾಗಿ ಇಟ್ಕೊಳ್ತೇನೆ, ಮುಂದೆ ಹೋಗ್ತೇನೆ. ಎರಡನೇ ಅಧ್ಯಾಯದ ಮೂರು ಶ್ಲೋಕ ಓದ್ತೇನೆ ಸುಮ್ಮನೆ. ಮೂರು ಶ್ಲೋಕ ನಾನು ಓದೋದು ಮಾತ್ರ, ನೀವೇನು ಹೇಳೋದು ಬೇಡ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಎರಡನೇ ಅಧ್ಯಾಯದ 48ನೇ ಶ್ಲೋಕ ಇದು. ಯೋಗಸ್ಥ ಕುರು ಕರ್ಮಾಣಿ, ಕರ್ಮಾಣಿ ಎಲ್ಲ ನಿನ್ನ ಕೆಲಸಗಳನ್ನು ಕುರು ಮಾಡು. ಯೋಗಸ್ಥ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು, ಯೋಗ ಮನಸ್ಸಿನ ಪ್ರಶಾಂತತೆ, ಯೋಗಸ್ಥ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಕರ್ಮಾಣಿ ಕುರು. ನೀನು ಬಯಸಿದ್ದು ಬಂತು ಸಿದ್ಧಿ, ನೀನು ಬಯಸಿದ್ದಾಗಲಿಲ್ಲ ಅಸಿದ್ಧಿ. ಸಿದ್ಧಿ ಅಸಿದ್ಧಿಯೋಹೋ ಸಮೋಭೂತ್ವ. ನೀನು ಬಯಸಿದ್ದಾಯಿತು ಒಳ್ಳೆಯದು, ಆಗಲಿಲ್ಲ ಸ್ವಾಮೀಜಿ ಮುಂದೆ ಪ್ರಯತ್ನ ಮಾಡ್ತೇನೆ, ಮುಂದೆ ಹೋಗ್ತೇನೆ. ಅಳಲ್ಲ, ಯಾಕೆ ಹೀಗಾಯಿತು, ಪ್ರಯತ್ನವನ್ನು ಬಿಡಲ್ಲ. ಸಮತ್ವಂ ಯೋಗ ಉಚ್ಯತೆ. ಯಾರಿಗೆ ಹೇಳಿದ್ದು ಗೀತೆಯಲ್ಲಿ? ಆ ಶಬ್ದ ನೋಡಿ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾಧನಂಜಯ
ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಃ ಫಲಹೇತವಃ. ಬುದ್ಧೌ ಶರಣಂ ಅನ್ವಿಚ್ಛ, ಬುದ್ಧಿಗೆ ಶರಣಾಗು, ಬುದ್ಧಿಯನ್ನು ಸಮತ್ವದಲ್ಲಿಟ್ಟುಕೋ. ನೀನು ಬಯಸಿದ, ನೀನು ಲೆಕ್ಕ ಹಾಕಿದ ಹಾಗೆ ಕೆಲಸಗಳಾಯಿತು, ಒಳ್ಳೆಯದು, ಆಗಲಿಲ್ಲ, ಒಳ್ಳೆಯದು, ನಡಿ ಮುಂದೆ. ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಬೇಡ. ಅದು ಹೇಳುವ ರೀತಿ ನೋಡಿ, ಬುದ್ಧಿಯೋಗಾತ್ ದೂರೇಣ, ಆ ಮನಸ್ಸಿನ ಪ್ರಶಾಂತತೆಯನ್ನಿಟ್ಟುಕೊಳ್ಳುವಂಥ ರೀತಿಯಲ್ಲಿ ಬದುಕುವುದಕ್ಕಿಂತ ಬೇರೆ ರೀತಿಯಲ್ಲಿ ಬದುಕ್ತೇನೆ ಅಂತ ನೀನಂದರೆ ಅವರಂ ಕರ್ಮ, ನೀನು ಪೇಟೆ ತಿಂತೀಯ. ಬುದ್ಧಿಯೋಗಾತ್ ದೂರೇಣ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುತ್ತೇನೆನ್ನುವ ರೀತಿಯ ಏನೊಂದು ದಾರಿ ಉಂಟು ಸ್ವಾಮೀಜಿ? ನಿರ್ಧಾರ ಮಾಡಿದ್ದೇನೆ, ಮುಂದೆ ಹೋಗ್ತೇನೆ, ಕೆಲಸಗಳಿಗೆ ಇಳಿದಿದ್ದೇನೆ, ಎಲ್ಲ ಒಳ್ಳೆಯದಾಗಬೇಕು. ಹೌದು, ಮುಂದೆ ಹೋಗ್ತಾನೆ ಇರು. ಒಂದು ವೇಳೆ ಆಗಲಿಲ್ಲ ಸ್ವಾಮೀಜಿ, ಪ್ರಯತ್ನ ಮಾಡ್ತೇನೆ, ಮತ್ತೆ ಮುಂದೆ ಹೋಗ್ತೇನೆ, ನಡೀತಾನೆ ಇರು. ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೋಬೇಡ. ಬುದ್ಧೌ ಶರಣಮನ್ವಿಚ್ಛ, ಬುದ್ಧಿಯ ಪ್ರಶಾಂತತೆಗೆ, ಬುದ್ಧಿಯ ಸಮತ್ವತೆಗೆ ಅಡಬಿಳು. ಅಲ್ಲಿ ಎದ್ದು ನಿಲ್ಲು. ನನ್ನ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಯ ಪ್ರಶಾಂತತೆಯನ್ನು ನಾನು ಕಳ್ಕೊಳ್ಳುವುದಿಲ್ಲ. ಯಾರು ಮಾಡಬೇಕಿದು? ಇದಕ್ಕೇನು ಹೆಸರು ಗೊತ್ತಾ? ಬುದ್ಧಿಯೋಗ. ಎರಡನೇ ಅಧ್ಯಾಯದ 50ನೇ ಶ್ಲೋಕ ನೋಡಿ. ಬುದ್ಧಿಯುಕ್ತೋ, ಆ ಬುದ್ಧಿಯ ಪ್ರಶಾಂತತೆಯನ್ನು ಯಾರು ಕಾಪಾಡಿಕೊಳ್ತಾನೋ, ಜಹಾತೀಹ ಉಭೇ ಸುಕೃತ ದುಷ್ಕೃತೇ. ಬುದ್ಧಿಯುಕ್ತ, ಸಮತ್ವಯುಕ್ತ, ಮನಸ್ಸಿನ ಪ್ರಶಾಂತತೆಯನ್ನು ನಾನು ಕಳ್ಕೊಳ್ಳುವುದಿಲ್ಲ ಅನ್ನುವ ನಿರ್ಧಾರ ಮಾಡಿರುವ ವ್ಯಕ್ತಿ ಅವ ಎಲ್ಲೇ ಹೋಗಲಿ, ಉಭಯ ಸುಕೃತ ದುಷ್ಕೃತೆ ಜಹಾತಿ, ಯಾವ ಯಾವ ರೀತಿಯಲ್ಲಿ ಕರ್ಮಫಲ ಬರಲಿ ಅಲುಗ್ಗಾಡಲ್ಲವನು. ಇದಕ್ಕೇನು ಹೆಸರು? ತಸ್ಮಾತ್ ಯೋಗಾಯ ಯುದ್ಧ ಯುಜ್ಯಸ್ವ. ಇದಕ್ಕನ್ನು ಸ್ವಾಮಿ ಬುದ್ಧಿಯೋಗಾಯ ಯುಜ್ಯಸ್ವ, ಇದಕ್ಕನ್ನುವುದು ಬುದ್ಧಿಯೋಗ. ಬುದ್ಧಿಯೋಗ ಅಂದ್ರೇನು? ಎಚ್ಚರದಿಂದ ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಅನ್ನುವ ಸ್ಥಿರತೆ ಇದೆಯೋ. ನಡಿ ಮುಂದೆ. ಕರ್ಮಸು ಕೌಶಲಂ ಯೋಗ, ಕರ್ಮಕ್ಷೇತ್ರದಲ್ಲಿದ್ದು ಕೆಲಸಗಳನ್ನು ಮಾಡಿಕೊಂಡಿದ್ದು ಮನಸ್ಸಿನ ತಳಮಳವನ್ನು ಮಾಡಿಕೊಳ್ಳದೆ ಒಳಗಿನ ಕೊಳಕನ್ನುವ ಏನೆಲ್ಲ ನೋವು ಬೇನೆಗಳನ್ನು ಕಟ್ಟಿಕೊಳ್ಳದೆ ಬದುಕ್ತೀಯೋ. ಕರ್ಮಸು ಕೌಶಲಂ, ಕೆಲಸ ಮಾಡಿಕೊಂಡೇ ಇದ್ದೇನೆ, ಕರ್ಮಕ್ಷೇತ್ರದಲ್ಲಿದ್ದೇನೆ, ಎಲ್ಲರ ಹಾಗೂ ಕೆಲಸವನ್ನು ಮಾಡ್ತಾ ಇದ್ದೇನೆ ಸ್ವಾಮೀಜಿ. ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ, ಆ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ. ಬುದ್ಧವು ಶರಣಂ ಅನ್ವಿಚ್ಛ, ಆ ಬುದ್ಧಿಗೆ ಶರಣಾಗು, ಬುದ್ಧಿಯ ಪ್ರಶಾಂತತೆಯನ್ನು ಕಳ್ಕೊಳ್ಬೇಡ, ಅಷ್ಟು ಎಚ್ಚರವಾಗಿರು. ಕೃಷ್ಣ ಏನು ಹೇಳೋದು ಅರ್ಜುನ? ನಿನ್ನ ಮನಸ್ಸು ಬುದ್ಧಿಯ ಸ್ಥಿರತೆಯನ್ನು ನೀನು ಕಳ್ಕೊಳ್ಳದಿದ್ದರೆ, ಕೃಷ್ಣ ಏನು ಹೇಳೋದು, ಯಾರು ತಮ್ಮ ಮನಸ್ಸು ಬುದ್ಧಿಯ ಪ್ರಶಾಂತತೆಯನ್ನು ಉಳಿಸಿಕೊಳ್ತಾರೋ ಅವರಿಗೆ ಶಾಂತಿ ನಾನು ಕೊಡ್ತೇನೆ. ಇವೇನು ಕೊಡೋದು ಕೃಷ್ಣ? ಏನು ಕೊಡೋದು ಸ್ವಾಮಿ? ನೀವು ಆಲೋಚನೆ ಮಾಡಿ, ಭಗವಂತ ಹೇಳುವ ರೀತಿ ನೋಡಿ. ಬುದ್ಧವು ಶರಣಂ ಅನ್ವಿಚ್ಛ ಕೃಪಣಾಹ ಫಲಹೇತವ. ಬುದ್ಧಿ ಇದ್ದು ಆ ಬುದ್ಧಿಯ ಸಮತ್ವವನ್ನು ಕಾಪಾಡಿಕೊಳ್ಳದೆ ಮನಸ್ಸಿನ ಎಲ್ಲ ಕೊಳಕು ಅಶಾಂತತೆಯನ್ನು ಮಾಡಿಕೊಂಡು ಫಲಹೇತವ, ಮನಸ್ಸಿನ ಫಲ ಅನ್ನುವ ಕರ್ಮ ಫಲ ಅನ್ನುವ ತಳಮಳವನ್ನು ಮಾಡಿಕೊಂಡು ಅಳುತ್ತಾ ಬದುಕುವವರು ಕೃಪಣಾಹ. ಬುದ್ಧಿ ಇದ್ದು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳದ ಕೃಪಣರು. ಬುದ್ಧಿಯುಕ್ತ ಜಹಾತಿ ಉಭಯ ಸುಕೃತ ದುಷ್ಕೃತೆ ಜಹಾತಿ, ಮನಸ್ಸಿನ ತಳಮಳವನ್ನು ದಾಟ್ತಾನೆ, ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ತಾನೆ, ಆನಂದವಾಗಿ ಬದುಕ್ತಾನೆ ಸ್ವಾಮಿ. ಯಾರು? ಬುದ್ಧಿಯುಕ್ತ, ಸಮಾಧಾನಯುಕ್ತ, ಯೋಗಯುಕ್ತ,
ಆಂತರಿಕ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೇನೆನ್ನುವಂಥ ವ್ರತಧಾರಿಗಳು ನೀವು, ನಿಮ್ಮ ಜಾತಿ ಯಾವುದಾದ್ರೇನು? ನೀವು ಹೆಣ್ಣೋ ಗಂಡೋ, ನೀವು ಬಾಲಕರೋ ವೃದ್ಧರೋ, ನಿಮಗೆ ಮದುವೆ ಆಗಿದೆಯೋ ನೀವು ಒಬ್ಬರೇ ಇರೋದು, ನಮಗೇನು ಸರ್? ಓಯ್ ಯಸ್ಯ ಚಿತ್ತಂ ಬ್ರಹ್ಮನಿರಮತೆ, ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ ಬುದ್ಧಿಯನ್ನು ಇಟ್ಕೊಳ್ಳುವವನಾದರೆ ಜಹಾತಿ, ಅವದ್ದಾಡ್ತಾನೆ ಸ್ವಾಮಿ. ಸುಕೃತ ದುಷ್ಕೃತ ಎರಡನ್ನು, ಸುಖ ದುಃಖ ಲಾಭ ನಷ್ಟ ನಿಂದ ಸ್ತುತಿ ಅನ್ನುವ ಎಲ್ಲ ವಿಷಮ ರೀತಿಯಲ್ಲಿ ನಮ್ಮನ್ನು ಮನಸ್ಸನ್ನು ಅಲುಗಾಡಿಸುವ ಏನೆಲ್ಲ ಗಲಾಟೆಗಳು ಅವೆಲ್ಲವನ್ನು ದಾಟ್ತಾನೆ, ಪ್ರಶಾಂತತೆಯಿಂದ ಬದುಕ್ತಾನೆ. ಇವಾಗ ಹೇಳಿ, ಶಾಂತಿ ಸುಖ ಯಾರಿಗೆ ಸ್ವಾಮಿ? ಬುದ್ಧಿಯನ್ನು ಸಮಾಧಾನವಾಗಿಟ್ಟುಕೊಂಡು ಹೊರ ಪ್ರಪಂಚದಲ್ಲಿ ಬದುಕುವುದನ್ನು ಕಲಿಯುತ್ತೇವು. ಬುದ್ಧವು ಶರಣಂ ಅನ್ವಿಚ್ಚ, ಆ ರೀತಿಯ ಒಂದು ಜೀವನ ಅನ್ನುವಂಥದಕ್ಕೆ ನಾವು ಹೆಸರು ಹೇಳೋದು ಪ್ರಶಾಂತತೆಯ ಜೀವನ, ಬುದ್ಧಿವಂತನ ಲಕ್ಷಣ. ನಮ್ದೆಲ್ಲ ಕತೆ ಬೇರೆನೇ ಸ್ವಾಮಿ. ನಾವೆಲ್ಲ ಏನು ಹೇಳೋದು, ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ವಾಮಿ, ಅವರೆಲ್ಲ ಭಕ್ತರು, ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಆದ್ದರಿಂದ ಅವರು ಎಲ್ಲ ದೇವರು ಎಲ್ಲ ಚೆನ್ನಾಗಿಡ್ತಾನೆ. ತಮ್ಮ ನೀನು ತಿಳ್ಕೊಂಡಿರೋದದು, ಶಾಸ್ತ್ರ ಅದನ್ನು ಹೇಳೋದಿಲ್ಲ. ಶಾಸ್ತ್ರ ಹೇಳೋದೇನು, ಭಗವಂತ ಶಾಂತಿಯನ್ನು ಕೊಡುವುದಲ್ಲ, ಭಗವಂತ ನಮಗೆ ನೆಮ್ಮದಿಯನ್ನು ಕೊಡುವುದಲ್ಲ. ನೆಮ್ಮದಿ ಶಾಂತಿ ಅನ್ನುವಂಥದ್ದು ನಮ್ಮ ಆಸ್ತಿ, ಪ್ರತಿಯೊಬ್ಬರ ಮನಸ್ಸು ಬುದ್ಧಿಯ ಹಿಂದಿರುವಂಥ ಪ್ರಶಾಂತ ಆ ಪರಮಾತ್ಮನ ಸ್ವರೂಪ ಅನ್ನುವಂಥದ್ದೇ ನೆಮ್ಮದಿ ಶಾಂತಿ ನಮ್ಮಲ್ಲೇ ಇದೆ. ತಮ್ಮ ನಿನ್ನ ಸಾಧನೆಯ ಮೂಲಕ ಜೀವನದ ಪಥದಲ್ಲಿ ಮುಂದೆ ಹೋಗುವಾಗ ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು. ಈಗ ಈ ಕ್ಷಣದಲ್ಲಿ ಹೌದು ಮನಸ್ಸು ಶಾಂತವಾಗಿದೆ. ಯಾರು ನಾನಾಗಿ ಪ್ರಶಾಂತವಾಗಿ ಇಟ್ಕೊಂಡದ್ದು, ಏರು ತಗ್ಗುಗಳು ಬರ್ತಾ ಇರ್ತವೆ, ನಿಂದಾ ಸ್ತುತಿಗಳು ಪ್ರಪಂಚದಲ್ಲಿ ಇದ್ದದ್ದೇ, ಏರು ತಗ್ಗುಗಳು ಮತ್ತೆ ಮತ್ತೆ ಬರ್ತಾನೇ ಇರ್ತವೆ. ಇದು ಜಗತ್ತು, ಅಂಥ ವಿಷಮ ಪರಿಸ್ಥಿತಿಯ ಜಗತ್ತಲ್ಲಿ ಏರು ತಗ್ಗುಗಳ ಮಧ್ಯೆ, ಎಲ್ಲ ವಿಷಮ ಪರಿಸ್ಥಿತಿಗಳ ಮಧ್ಯೆನೂ ತಮ್ಮ ಅದನ್ನೆಚ್ಚರದಿ ನೋಡು, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವಂಥ ರೀತಿಯಲ್ಲಿ ಪ್ರಯತ್ನ ಮಾಡು. ಬುದ್ಧವು ಶರಣಂ ಅನ್ವಿಚ್ಚ, ಮನಸ್ಸನ್ನು ಪ್ರಶಾಂತವಾಗಿ ಬುದ್ಧಿಯ ಸಮಾಧಾನವನ್ನು ಕಾಪಾಡಿಕೊಳ್ತೇನೆ ಬಸ್. ಹೊರಗಿಂದ ನಿಮ್ಮನ್ನು ಅಲುಗಾಡಿಸೋರು ಯಾರಿಲ್ಲ ಸ್ವಾಮಿ. ಯಾರು ಎಚ್ಚರವಾಗಿರಬೇಕು? ನಾವೇ. ನಮ್ಮ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ, ಅದು ಯಾವ್ಯಾವ ರೀತಿಯಲ್ಲಿ ಏನೆಲ್ಲ ಗಲಾಟೆಗಳು ಬಂದಾಗಲೂ ಪ್ರಶಾಂತತೆಯಿಂದ ಮನಸ್ಸನ್ನಿಟ್ಕೊ. ಬುದ್ಧಿಯಲ್ಲಿ ತಳಮಳ ಬೇಡ. ಆ ರೀತಿ ನಾವು ಬದುಕುವುದನ್ನು ಕಲಿಯುತ್ತೇವು ಸ್ವಾಮಿ. ನಮ್ಮ ಜೀವನ ಸುಸೂತ್ರ, ನಮ್ಮ ಜೀವನ ಕ್ಷೇಮವಾಗಿ ಆನಂದವಾಗಿ ಮಾತ್ರ ಅಲ್ಲ, ನಮ್ಮ ನಂತರದ ಹುಡುಗರಿದ್ದಾರಲ್ಲ, ಯುವ ಜನಾಂಗ ಆದರ್ಶ ವ್ಯಕ್ತಿಗಳು ಸ್ವಾಮಿ. ನಾವು ಯುವ ಜನಾಂಗಕ್ಕೆ ನಮ್ಮ ಹಿರಿಯರು ಆದರ್ಶ ವ್ಯಕ್ತಿಗಳು. ಆ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಗಲಾಟೆ ಗುದ್ದಲಗಳು, ಅಂಥ ವಿಷಮ ಪರಿಸ್ಥಿತಿಯಲ್ಲೂ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡಿದ್ದಾರೆ ಸ್ವಾಮಿ. ಅದು ವಿಶೇಷ, ಅದು ವಿಶೇಷ. ಸಾಧನೆ ಎನ್ನುವಂಥದ್ದು ಆಂತರಿಕ. ಆಂತರಿಕ ಅಂದ್ರೇನು? ನನ್ನ ಮನಸ್ಸಲ್ಲಿ ಏನೆಲ್ಲ ನಡೀತಾ ಇದೆ, ಎಲ್ಲಿ ಕೊಳಕಿದೆ, ಯಾವ ಒಂದು ಗಲಾಟೆ, ಏನು ನೋವನ್ನು ಹಿಡ್ಕೊಂಡದು ಅಳ್ತಾ ಇದೆ, ನನಗೆ ಮಾತ್ರ ಕಾಣೋದು, ನನಗೆ ಮಾತ್ರ ಕಾಣೋದು ಸ್ವಾಮಿ. ಅದು ನನ್ನ ಮನಸ್ಸಿನ ಹೊಳಸು, ಅದನ್ನು ಮನಸ್ಸಿಂದ ತೆಗೆದುಹಾಕೋ ಪ್ರಯತ್ನ. ನಮ್ಮ ಹಿರಿಯರೆಲ್ಲರೂ ಕೂಡ ಪುರಂದರದಾಸರು,
ವಿಠ್ಠಲ, ಕನಕದಾಸರು ಆದಿಕೇಶವ, ತುಕಾರಾಮ್, ನಾಮದೇವ್, ಘೋರಕುಂಬಾರ ಎಲ್ಲರೂ ವಿಠ್ಠಲ 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 ವಿಠ್ಠಲ. ಒಬ್ಬ ಪರಮಾತ್ಮನ ನಾಮ ಜಪದ ಮೂಲಕ ದಾಟಿದರು ಸ್ವಾಮಿ ಎಲ್ಲ ತಳಮಳ ಗಲಾಟೆ ಅನ್ನುವಂಥ ರೀತಿಯ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಅಂಥ ಗಲಾಟೆಯ ಮಹಾಭಾರತ ಯುದ್ಧ ಅನ್ನುವಂಥ ಗಲಾಟೆಯನ್ನು ಅವರು ದಾಟಿದರು. ಯಾರು? ಪರಮಾತ್ಮನ ಒಂದು ಸಾನ್ನಿಧ್ಯ, ಪರಮಾತ್ಮನ ಒಂದು ಸ್ಮರಣೆ. ಅದು ದ್ರೌಪದಿಯಿಂದ ಹಿಡಿದು ಧರ್ಮರಾಯ ಎಲ್ಲರೂ ಕೂಡ ಭಗವಂತ ನಮ್ಮ ಜೊತೆಗಿದ್ದರೆ ಸಾಕು, ಬಸ್ ಭಗವಂತನ ಸ್ಮರಣೆ. ಆ ಮನಸ್ಸಲ್ಲಿ ಒಂದು ಸ್ವಾಮಿ ಭಗವಂತ ನಮ್ಮ ಜೊತೆ ಇದ್ದಾನೆ, ನನ್ನ ಮನಸ್ಸಿನ ಪ್ರಶಾಂತತೆ ಇಲ್ಲೇ ಇದೆ, ಅದು ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಒಂದು ದಿವಸ ಸಿಗುವಂಥದ್ದಲ್ಲ, ಇವತ್ತಲ್ಲ ನಾಳೆ ಶಾಂತಿಯನ್ನು ಗಳಿಸ್ತೇನೆ ಅಲ್ಲ, ಶಾಂತಿ ನಾನೇ ಇಲ್ಲೇ ಇದೆ, ನಾನು ಕಳ್ಕೋಬಾರ್ದು, ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೋಬಾರ್ದು ನಾನು. ಭಗವಂತನ ಸಾನ್ನಿಧ್ಯ ಹೃದಯದಲ್ಲೇ, ಅವನ ಸಾನ್ನಿಧ್ಯ ಅನ್ನುವ ಶಾಂತಿ ಆನಂದ ಹೃದಯದಲ್ಲೇ, ಅದನ್ನು ಕದಡಿಕೊಳ್ಳಬಾರ್ದು. ಅಷ್ಟು ಎಚ್ಚರ ಇದ್ದರೆ ಸ್ವಾಮಿ ನೀವು ಹೋದಲ್ಲಿ ಎಲ್ಲಿ ಬೇಕಾದರೂ ಹೋಗಿ, ನೀವು ನಿಮಗೆ ಶಾಂತಿ ಸುಖ ನೆಮ್ಮದಿ. ಭಗವಂತನಂದು ಊರಲ್ಲ ಸ್ವಾಮಿ. ನಾವಿಷ್ಟು ಪೂಜೆ ಮಾಡಿ, ಇಷ್ಟು ಭಜನೆ ಮಾಡಿ, ಇಷ್ಟು ಜಪ ಮಾಡಿ, ಭಗವಂತ ಏನು ಕೊಟ್ಟನು? ಅಲ್ಲ ಕೊಡೋದಲ್ಲ, ಅವ ಕೊಟ್ಟಿದ್ದಾನೆ ಮೊದಲೇ. ನಮ್ಮ ಸ್ವರೂಪವೇ ಶಾಂತಿ, ಆನಂದ ಶಾಂತಿ ನಾನೇ. ಅದು ಒಂದು ದಿವಸ ಬರುವಂತ ಗಲಾಟೆ ಮಾಡಿಕೊಳ್ಳೋದು ಯಾರು? ಮನಸ್ಸು, ಮನಸ್ಸಿನ ಗಲಾಟೆ ತಳಮಳ ಅದನ್ನು ಪೂರ ತೆಗೆದು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ, ಅದು ನನ್ನ ಸಾಧನೆ. ಸಾಧನೆಯ ದಾರಿಯಲ್ಲಿ ನಾವು ಮುಂದೆ ಹೋಗುವಾಗ ನಮ್ಮ ಸಾಧನೆಯ ಪಥದಲ್ಲಿ ನಮ್ಮ ಎಚ್ಚರ, ಆನಂದ ಶಾಂತಿ ನಾನೇ, ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮ ಸ್ವರೂಪ ಮನಸ್ಸು ಬುದ್ಧಿಯ ಹಿಂದೆ. ಆ ಮನಸ್ಸು ಬುದ್ಧಿಯನ್ನು ಹೊಲಸು ಮಾಡಿಕೊಳ್ಳಬಾರ್ದು, ಮನಸ್ಸು ಬುದ್ಧಿಯನ್ನು ಅಲುಗಾಡಿಸಿಕೊಳ್ಳಬಾರ್ದು, ಮನಸ್ಸು ಬುದ್ಧಿಯನ್ನು ಪ್ರತಿಕ್ರಿಯೆಗೊಳಿಸುವ ಮೂಲಕ ಕುಣಿಸಿಕೊಳ್ಳಬಾರ್ದು. ಬಂದಿದೆ, ಗಲಾಟೆ ಆಗಿದೆ, ಎಲ್ಲ ಸರಿ ಹೋಗ್ತದೆ, ಎಲ್ಲ ಸರಿ ಹೋಗ್ತದೆ, ಎಲ್ಲ ಸರಿ ಹೋಗ್ತದೆ, ಭಗವಂತ ಇದ್ದಾನೆ, ಎಲ್ಲ ಸರಿ ಹೋಗ್ತದೆ. ಆ ಮನಸ್ಸಿನ ಪ್ರಶಾಂತತೆ ಸ್ವಾಮಿ ನಿಮ್ಮನ್ನು ದಾಟಿಸ್ತದೆ. ಜಯ ರಘುನಂದನ ಜಯ ಜಯ ರಾಮ, ಜಯ ಜಗಜನನಿ ಜಾನಕಿ ರಾಮ, ಜಯ ರಘುನಂದನ ಜಯ ಜಯ ರಾಮ. ಜಯ ಜಗಜನನಿ ಜಾನಕಿ ರಾಮ, ನವ ನವ ಕೋಮಲ ಮೇಘ ಶ್ಯಾಮ, ನವ ನವ ಭವಹರಣ ಭದ್ರಾಚಲ ರಾಮ, ಭಯಹರಣ ಭದ್ರಾಚಲ ರಾಮ, ದಶರಥ ನಂದನ ಹೇ ಪರಂಧಾಮ, ದಶರಥ ದಶಮುಖ ಮರ್ದನ ಶ್ರೀರಘುರಾಮ, ರಾಮ 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 ರಾಮ,
ರಾಮ 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 ಜಯ ರಘುನಂದನ ಜಯ ಜಯ ರಾಮ ಜಯ ಜಯ ರಾಮ ಸಿಯಾವರ ರಾಮಚಂದ್ರ ಕೀ ಸದ್ಗುರುನಾಥ ಮಹಾರಾಜ ಕೀ